ಎಸ್, ಗುಡ್ ಆಫ್ಟರ್ನೂನ್. ಕೇಳೋದಿಲ್ಲಲ್ಲ, ಗುಡ್ ಆಫ್ಟರ್ನೂನ್ ಎದುರಿಸ್ಬೇಕು. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇನ್ನೂ ಚೆನ್ನಾಗೇ ಇದ್ದೀರಾ? ಮತ್ತೇನು ಬೇರೆ ಆನ್ಸರ್ ಬರಲ್ಲ ಬೇರೆದು? ಚೆನ್ನಾಗಿದ್ದೀವಿ ಅಂತ. ಏನೋ ಇದ್ದೀವಿ, ಯಾಕಾದರೂ ಇದ್ದೀವಿ, ಅದೆಲ್ಲ ಬರಲ್ಲ. ಓಕೆ, ಫೈನ್. ಸೊ ನೆಕ್ಸ್ಟ್ ಸಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅಗೇನ್ ನಿನ್ನೆ ತನಕ ಏನು ಫಿಫ್ತ್ ಚಾಪ್ಟರ್ ತನಕ ನೋಡಿದ್ವಿ. ಸೊ ಮತ್ತೊಂದ್ಸಲ ಓದೋದಕ್ಕೆ ಟ್ರೈ ಮಾಡಿದ್ರ? ಸೊ ಏನಾದರೂ ಓದೋದಕ್ಕೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ, ಆಗ್ತಾ ಇದೆಯಲ್ಲ. ಓಕೆ, ಫೈನ್. ಸೊ ನೆಕ್ಸ್ಟ್ ಚಾಪ್ಟರ್, ಸಿಕ್ಸ್ ಚಾಪ್ಟರ್, ಕೃಷಿ ಮತ್ತು ಆಹಾರ ನಿರ್ವಹಣೆ ಅಂತ ಕರಿತೀರ, ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಅಥವಾ ಫುಡ್ ಮ್ಯಾನೇಜ್ಮೆಂಟ್. ಸೊ ಅಗೇನ್ ಮೇನ್ಸ್ಗೆ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ಸೊ ಮೇನ್ಸಲ್ಲಿ ಅಂತಂದರೆ ಇಂಡಿಯನ್ ಎಕಾನಮಿ ಅಂತೇಳಿ ನೀವೇನು ನೋಡ್ತಿರಲ್ಲ, ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಅಗ್ರಿಕಲ್ಚರ್ನಲ್ಲಿ ಜಾಸ್ತಿ ಕ್ವಶನ್ಗಳು ನೋಡ್ತಿರ. ಸೊ ಅವಾಗ ಇದನ್ನ ಯೂಸ್ ಮಾಡೋದಕ್ಕಾಗಬೇಕು ಕೆಲವೊಂದು ಪಾಯಿಂಟ್ಸ್. ಸೊ ಮೊದಲನೇದಾಗಿ, ಸೊ ಈ ಥರ ನೀವೇನಾದರೂ ಪಾಯಿಂಟ್ಸನ್ನು ಮೇನ್ಸ್ಗಾಗಿ ಜನರೇಟ್ ಮಾಡಿದ್ರೆ ಈ ಥರ ಮಾಡಬೇಕು. ಸೊ ಏನೇನು ಪಾಯಿಂಟ್ಸನ್ನು ಜನರೇಟ್ ಮಾಡ್ತೀರಾ? ಮೊದಲನೇದಾಗಿ ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಸಿಗ್ನಿಫಿಕೆನ್ಸ್, ಮಹತ್ವ ಏನು. ಸೊ ಎರಡನೇದು, ಸೊ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು ಏನೇನಿದೆ. ಸೊ ಅದು ಭಾರತದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಯಾವ ರೀತಿ ಗುಣಲಕ್ಷಣಗಳಿದ್ದಾವೆ. ಸೊ ಇನ್ನು ಸವಾಲುಗಳು, ಚಾಲೆಂಜಸ್ ಏನು, ಹಾಗಾದರೆ ಆ ಸವಾಲುಗಳ ಆಧಾರದ ಮೇಲೆ ಸೊಲ್ಯೂಷನ್ಸ್ ಏನು, ಮತ್ತು ಗವರ್ಮೆಂಟ್ ಸ್ಕೀಮ್ಸ್ ಯಾವ್ಯಾವ್ದು ಬಂದಿದೆ ಅಂತ ಹೇಳ್ತೀವಿ. ಸೊ ಇದು ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಮಾಡಬೇಕಾದ್ರೆ ನೀವು ಪಾಯಿಂಟ್ಸನ್ನು ಜನರೇಟ್ ಮಾಡು. ನಾರ್ಮಲ್ ಆಗಿ ಈಗ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗಿ ಹೇಳೋದಕ್ಕೆ, ಕೃಷಿಗೆ, ಕೃಷಿಯಲ್ಲಿ ಸೊ ಯಾವ ರೀತಿಯ ಕೃಷಿ ಯಾಕೆ ಮಹತ್ವ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಕೃಷಿಯ ಮಹತ್ವಗಳು. ಸೊ ಕೃಷಿ ಮಹತ್ವವಾಗಿದೆಯಾ ಇಲ್ಲ? ಸೊ ಕೃಷಿ ಮಹತ್ವ ಅಂತ ಹೇಳ್ತೀರಾ, ಓಕೆ, ಯಾಕೆ ಮಹತ್ವ? ಸೊ ಕೃಷಿಯಿಂದ ಏನಾಗತ್ತೆ, ಇನ್ಕಮ್ ಜನರೇಷನ್ ಆಗುತ್ತೆ, ರಾಷ್ಟ್ರೀಯ ಆದಾಯದಲ್ಲಿ ಕೊಡುಗೆ ಕೊಡುತ್ತೆ ಅಂತ ಹೇಳ್ಬೋದು ನೀವು ಆದಾಯ. ಅದೇ ರೀತಿಯಲ್ಲಿ ಉದ್ಯೋಗದ ಸೃಷ್ಟಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನು ಕೂಡ ಹೇಳ್ಬೋದು. ಸೊ ಅದ್ರ ಜೊತೆಯಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಯಾವುದು, ಫುಡ್ ಸೆಕ್ಯೂರಿಟಿ, ಆಹಾರದ ಭದ್ರತೆ. ಸೊ ಆಹಾರದ ಭದ್ರತೆ ಇಲ್ಲ ಅಂತಂದ್ರೆ ಯಾವ ಬೇರೆ ಕೆಲಸಗಳನ್ನು ಕೂಡ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಆಹಾರದ ಭದ್ರತೆ ಕೂಡ ಬೇಕು. ಸೊ ಅದ್ರ ಜೊತೆಯಲ್ಲಿ ಮತ್ತೇನು ನೋಡ್ತೀರಾ, ಮತ್ತೇನು ಅಗ್ರಿಕಲ್ಚರ್ನ ಇಂಪಾರ್ಟೆನ್ಸ್. ಸೊ ಮತ್ತೆ ಅದಕ್ಕಾಗಿ ಕೃಷಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಎಸ್, ಯಾಕೆ ಇಂಪಾರ್ಟೆಂಟ್? ಪ್ರೈಮರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀರಾ, ಪ್ರೈಮರಿ. ಸೊ ಅಂತಂದಾಗ ಇಲ್ಲಿ ನಾರ್ಮಲ್ ಆಗಿ ನೀವು ರಾ ಮಟೀರಿಯಲ್ಸ್ ಬೇಕು ಅಂತಂದ್ರೆ ಇಂಡಸ್ಟ್ರಿಗಳು ಅಥವಾ ಸರ್ವಿಸ್ ಸೆಕ್ಟರ್, ಇದೇನಾಗಿದೆ, ಸೊ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದೆ ಅಂತ ಹೇಳ್ತೀವಿ, ಕೃಷಿಯ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೀವಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳು. ಸೊ ಅದೆಲ್ಲ ಕಾರಣಕ್ಕಾಗಿ ಅದು ಮಹತ್ವ ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ಕೃಷಿಯ ಒಳಗಡೆ ನೀವೇನಾದರೂ ನೋಡ್ತೀರ ಅಂತಂದ್ರೆ ಯಾವ ರೀತಿಯ ಗುಣಲಕ್ಷಣಗಳನ್ನ ನೋಡ್ತೀರ? ಗುಣಲಕ್ಷಣಗಳು ಏನೇನು ನೋಡ್ತೀರ ಭಾರತದಲ್ಲಿ? ಸೊ ಮೊದಲನೇದಾಗಿ ನಿಮ್ಗೆ ಏನ್ ಗೊತ್ತಿರುತ್ತೆ, ಮಾನ್ಸೂನ್ ಮೇಲೆ ಡಿಪೆಂಡೆನ್ಸಿ ನೆನ್ಪಿರ್ಬೇಕು ಅದಲ್ಲ. ಸೊ ಮಾನ್ಸೂನ್ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೀರಿ, ಅಥವಾ ಮಳೆಯೊಡನೆ ಆಡುವ ಜೂಜಾಟ, ಮಾನ್ಸೂನ್ ಒಡನೆ ಆಡುವ ಜೂಜಾಟ ಅಂತ ಕೂಡ ಕರಿತೀರಿ, ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ. ಸೊ ಅದರ ಜೊತೆಯಲ್ಲಿ ಮತ್ತೇನೇನು ನೋಡ್ತೀರಾ? ಎಸ್, ಸೊ ಇದರಲ್ಲಿ ಏನಾಗುತ್ತೆ, ಕೃಷಿಯಲ್ಲಿ ಮತ್ತೆ ನೀವೇನಾದ್ರೂ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡ್ತೀರಾ ಅಂತಂದ್ರೆ ಕೃಷಿ ಭೂಮಿ, ಸೊ ಇದು ಚಿದ್ರೀಕರಣ ಆಗಿರೋದನ್ನ ಹೇಳ್ತಿರಲ್ಲ, ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್, ಆ ಥರದೆಲ್ಲ ಪಾಯಿಂಟ್ಸ್ಗಳನ್ನ ನೀವು ಹೇಳಲೇಬೇಕಾಗುತ್ತೆ. ಸೊ ಮತ್ತೇನು ನೋಡ್ತೀರಾ, ಸಾಯ್ಲ್, ಸಾಯ್ಲ್ ಏನು ಬಸ್ ಹೇಳಿ, ದೊಡ್ಡದಾಗಿ ಹೇಳಿ. ಡಿಫ್ರೆಂಟ್ ಡಿಫ್ರೆಂಟ್ ಸಾಯಿಲ್ಸ್ ಇರೋದ್ರಿಂದಾಗಿ ಏನಾಗುತ್ತೆ? ಸೊ ಓಕೆ, ಸೊ ಇಲ್ಲಿ ನೀವು ಏನ್ ಹೇಳ್ಬೋದು ಅಂತಂದಾಗ ಸೈಂಟಿಫಿಕ್ ಅಪ್ರೋಚ್ನ ಕೊರತೆ ಏನ ಹೇಳ್ಬೋದು ಅದಲ್ಲ, ಲ್ಯಾಕ್ ಆಫ್ ಸೈಂಟಿಫಿಕ್ ಅಪ್ರೋಚ್. ಸೊ ಅಂದ್ರೆ ವೈಜ್ಞಾನಿಕ ಮಾದರಿಯಲ್ಲಿ ಅದನ್ನ ಬೆಳೆಯೋದು ಎಂದಿಲ್ಲ, ಅದು ಸ್ವಲ್ಪ ಕಡಿಮೆ ಇದೆ ಅಂತೇಳಿ. ಅಂದ್ರೆ ಮೀನಿಂಗ್ ಏನು, ಮಣ್ಣಿನ ಫಲವತ್ತತೆ ಆಗಿರ್ಬೋದು ಅಥವಾ ಮಣ್ಣಿನ ಗುಣಲಕ್ಷಣ ಆಗಿರ್ಬೋದು, ಸೊ ಅಥವಾ ಅಲ್ಲಿಯ ವಾತಾವರಣ ಆಗಿರ್ಬೋದು, ಇದರ ಆಧಾರದ ಮೇಲೆ ನಾವು ಬೆಳೆಯನ್ನ ಬೆಳೀತಾ ಹೋಗಲ್ಲ, ಅದ್ರ ಬದಲಾಗಿ ಏನ್ ಮಾಡ್ಬಿಡ್ತೀವಿ, ಸೊ ಎಲ್ಲೋ ಒಂದ್ ಕಡೆ ಮೊದಲಿಂದ ಬೆಳ್ಕೊಂಡು ಬಂದಿರೋದು ಅನ್ನೋ ಕಾರಣಕ್ಕಾಗಿ ಅದೇ ಬೆಳೆಯನ್ನ ಬೆಳೀತಾ ಹೋಗ್ತೀವಿ, ಯಾವುದು ಸೂಟೇಬಲ್ ಅಂತೇಳಿ ನೋಡಲ್ಲ ಅಂತ ಹೇಳ್ತಾರೆ. ಸೊ ಆ ಥರದ್ದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಟೆಕ್ನಾಲಜಿ ವೈಸ್ ತಂತ್ರಜ್ಞಾನಗಳು, ಹೊಸ ಹೊಸ ತಂತ್ರಜ್ಞಾನಗಳು ಅಗ್ರಿಕಲ್ಚರ್ನ ಒಳಗಡೆ ಕಾಣುತ್ತಾ, ಅಗ್ರಿಕಲ್ಚರ್ನ ಒಳಗಡೆ ಹೊಸ ಹೊಸ ತಂತ್ರಜ್ಞಾನಗಳು ಕಾಣುತ್ತಾ ಭಾರತದಲ್ಲಿ? ಹಾಂ, ಸೊ ಇಂಪ್ಲಿಮೆಂಟ್ ಆದಾಗ ನೀವು ನೋಡೋದಕ್ಕೆ ಆಗಿಲ್ಲ ಹೇಳಿ. ಓಕೆ, ಟೆಕ್ನಾಲಜಿಗಳಿದ್ದಾವೆ, ಆದರೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ನಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತೀವಿ.
ಅದೇ ಅದ್ರ ಜೊತೆಯಲ್ಲಿ ಕೃಷಿಕರಿಗೆ ಅವೇರ್ನೆಸ್ ಅನ್ನ ಅಂದ್ರೆ ಅರಿವನ್ನ ಮೂಡಿಸುವಂತ ಪ್ರಯತ್ನ ಸೇವೆಗಳು ಕೂಡ ಆಗ್ಬೇಕು ಅಂತೇಳಿ ಎಲ್ಲ ಹೇಳ್ತಾರೆ. ಸೊ ಇದೆಲ್ಲ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಸವಾಲುಗಳು ಏನೇನಿದೆ, ಸವಾಲುಗಳು ಚಾಲೆಂಜಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗ ಹೇಳ್ಬೋದು ಅದಲ್ಲ, ಸಂಶೋಧನೆ ಮತ್ತು ಅಭಿವೃದ್ಧಿ, ಅಧಿಕ ಇಳುವರಿ ನೀಡುವ ತಳಿಗಳಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಅಲ್ಲಿರುವಂಥ ಬೇರೆ ಬೇರೆ ಸವಾಲುಗಳಿಗೆ ಸಂಬಂಧಪಟ್ಟಾಗೆ, ರೋಗಗಳು ಯಾವುದಾದ್ರೂ ಬರುತ್ತೆ ಅಂತಂದರೆ ಸವುಗಳ ಬಗ್ಗೆ ಮಾಹಿತಿ ಇವೆಲ್ಲವುಗಳನ್ನ. ಮತ್ತೆ ನಾನು ಹೇಳ್ಬೋದು ಸವಾಲುಗಳು, ಸೊ ಫರ್ಟಿಲೈಸರ್ಸ್ ಓಕೆ. ಸೊ ಇಲ್ಲಿ ನಾವೇನು ನೋಡ್ತೀವಿ ನಾರ್ಮಲ್ ಆಗಿ ಅಂತಂದಾಗ ಗ್ರೀನ್ ರೆವಲ್ಯೂಷನ್ ಕಡೆ ಶಿಫ್ಟ್ ಆಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಏನಾಗ್ತದೆ, ಸೊ ಬಯೋಡೈವರ್ಸಿಟಿ ಕಡಿಮೆ ಆಗ್ತಿರೋದನ್ನ ನೋಡ್ತೀರಾ. ಜೀವ ವೈವಿಧ್ಯತೆ ಅಂತಂದಾಗ ಇಲ್ಲಿ ಎರಡು ರೀತಿಯಲ್ಲಿ ಹೇಳ್ತೀನಿ. ಸೊ ಒಂದೇನಿದೆ, ಸೊ ಒಂದು ಪ್ಲಾಂಟ್ ಸ್ಪೀಸೀಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನೋಡ್ತಿದ್ದೀವಿ. ಸೊ ಅಲ್ಲಿಯೂ ಕೂಡ ನಿಮ್ಗೆ ಏನಾಗುತ್ತೆ, ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅಕ್ಕಿಯ ತಳಿಗಳನ್ನು ನೀವೇನಾದರೂ ಹೇಳೋದಕ್ಕೋದ್ರೆ, ಮೊದಲು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಬೆಳಿಬೇಕಾದ್ರೆ ಅಕ್ಕಿಯ ತಳಿಗಳು ಎಷ್ಟಿರ್ತಿದ್ವು, ಭಾಳಷ್ಟು ಇರ್ತದೆ ಹೌದಲ್ವಾ, ಕೆಂಪಕ್ಕಿ ಸಣ್ಣ ಅಕ್ಕಿ ಆ ಅಕ್ಕಿ ಯಾಕಂತೇಳಿ ಭಾಳ ಹೇಳ್ತಿದ್ರಲ್ವ. ಸೊ ಈಗ ನೀವೇನಾದ್ರೂ ನೋಡೋದಕ್ಕೋದ್ರೆ ಏನಾಗುತ್ತೆ, ಸೊ ಯಾವುದೋ ಒಂದು ಹೈ ಯೀಲ್ಡ್ ವೆರೈಟಿಯನ್ನ ಮಾತ್ರ ಬೆಳಿತೀರಾ, ಒಂದು ಎರಡು ಈ ಥರದ್ದು ಏನಿರುತ್ತೆ ಹೈ ಯೀಲ್ಡ್ ವೆರೈಟಿಗಳು ಮಾತ್ರ ಇರುತ್ತೆ. ಸೊ ಅದು ಕೂಡ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತೀರಾ. ಸೊ ಮತ್ತೆ ಯಾವ ರೀತಿಯ ಸವಾಲುಗಳನ್ನ ನೋಡ್ತೀರಾ, ಯೀಲ್ಡ್ ಜಾಸ್ತಿ ಇದೆಯಾ, ಸೊ ಯೀಲ್ಡ್ ಅನ್ನ ಜಾಸ್ತಿ ಮಾಡ್ಬೇಕು, ಮತ್ತು ಜಾಸ್ತಿ ಮಾಡೋದಕ್ಕೆ ಅವಕಾಶಗಳಿದಾವೆ ಅಂತ ಹೇಳ್ತೀವಿ. ಸೊ ಅಥವಾ ಇನ್ನೊಂದು ರೀತಿಯಲ್ಲಿ ನೀರಾವರಿ, ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸವಾಲುಗಳಿದೆಯಾ. ಸೊ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸವಾಲುಗಳಿದಾವೆ. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಈಗ ಸದ್ಯದಲ್ಲಿ ಕಾಣೋದು ಯಾವುದು, ಡ್ರೈ ಲ್ಯಾಂಡ್ ಫಾರ್ಮಿಂಗೆ ಕಾಣ್ತದಲ್ವ, ಒಣ ಬೇಸಾಯ ಅಂತ ಕೇಳ್ತೀವಿ, ಒಣ ಭೂಮಿ ಬೇಸಾಯ ಆ ಥರದಲ್ಲೇ ಕಾಣ್ತು. ಸೊ ಮತ್ತೇನು ಸವಾಲುಗಳನ್ನು ನೋಡ್ತೀರಾ. ಸೊ ಈಗ ಬೆಳೆಯನ್ನು ಬೆಳೆದಾದ್ವಿ ಅಂತಂದ್ರೆ ಅನಂತರ ಮತ್ತೊಂದಿಷ್ಟು ಸಮಸ್ಯೆಗಳು ಬರುತ್ತೆ, ಅದನ್ನು ಸ್ಟೋರೇಜ್ ಮಾಡೋದು ಅದಲ್ಲ, ಸೊ ವೇರ್ ಹೌಸಿಂಗ್ ಅಂತ ಕೇಳ್ತೀರ, ಅಥವಾ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಕಟಾವಿನ ನಂತರದ ನಷ್ಟಗಳನ್ನ ಕಡಿಮೆ ಮಾಡೋದು ಅಂತೇಳೆಲ್ಲ ಬರ್ತದಲ್ಲ, ಅಥವಾ ಸುಗ್ಗಿ ನಂತರ ಸುಗ್ಗಿ ಅಥವಾ ಕೊಯ್ಲೋತ್ತರ ಅಂತೇಳೆಲ್ಲ ಕರಿತೀರ, ಅದನ್ನ ಪೋಸ್ಟ್ ಹಾರ್ವೆಸ್ಟಿಂಗ್ ಲಾಸಸ್ ಅಂತ. ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಈ ತರದ ವೇರ್ ಹೌಸ್ಗಳು ಫೆಸಿಲಿಟಿಗಳು ಬೇಕು ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಪ್ರೈಸ್ ಚೆನ್ನಾಗಿ ಸಿಗತ್ತಾ, ದರ ಸಿಗತ್ತಾ, ಬೆಳೆಯನ್ನು ಬೆಳೆದಾದ ನಂತರ ದರ ಸಿಗಲ್ಲ, ಸ್ಥಿರವಾದಂಥ ದರ ಇರಲ್ಲ ಅಂತ. ಮಾರ್ಕೆಟ್ ಅವೈಲೇಬಿಲಿಟಿಯ ಪ್ರಾಬ್ಲಮ್ ಕೂಡ ಇದೆ, ಸೊ ಮಾರುಕಟ್ಟೆ ಸಿಗೋದು ಕೂಡ ಭಾಳ ಕಷ್ಟ ಆಗುತ್ತೆ. ಸೊ ಈ ಥರದಲ್ಲೇ ಇದೆ. ಅದ್ರ ಜೊತೆಯಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು, ದಲ್ಲಾಳಿಗಳು ಇಂಟರ್ಮೀಡಿಯರಿ ಮಧ್ಯವರ್ತಿಗಳ ಹಾವಳಿ ಕೂಡ ನೋಡ್ತೀರ. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ 40 ರೂಪಾಯಿ ಕೊಟ್ಟು ಯಾವುದೋ ಒಂದು ವಸ್ತುವನ್ನು ನಮ್ಮ ಮಾರ್ಕೆಟಲ್ಲಿ ಖರೀದಿ ಮಾಡ್ತಿದ್ದೀರ ಅಂದರೆ, ಸೊ ಅಲ್ಲಿ ರೈತರಿಗೆ ಸಿಗುತ್ತಿರೋದೇನು 10-12 ರೂಪಾಯಿ ಅಷ್ಟೇ, ಉಳಿದಿರೋದೆಲ್ಲ ಯಾರಿಗೋಗ್ತಿದೆ, ದಲ್ಲಾಳಿಗಳಿಗೆ ಹೋಗ್ತಿದೆ. ಸೊ ಆ ಥರದ ಒಂದು ಪ್ರಾಬ್ಲಮನ್ನು ಕೂಡ ನೋಡ್ತಾರೆ. ಸೊ ಇವೆಲ್ಲ ಏನು ಸವಾಲುಗಳು. ಈಗ ಸವಾಲುಗಳ ಆಧಾರದ ಮೇಲೆ ನೀವೇನು ಮಾಡಬೇಕು, ಅದಕ್ಕೆ ಪರಿಹಾರಗಳನ್ನು ಹೇಳ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇಳುವರಿ ಕಡಿಮೆ ಇದೆ ಅಂದರೆ ಇಳುವರಿ ಜಾಸ್ತಿ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಬೇಕು. ಸೊ ಇಳುವರಿ ಜಾಸ್ತಿ ಮಾಡೋದಕ್ಕೆ ನಮ್ಮ ಗ್ರೀನ್ ರೆವಲ್ಯೂಷನ್ ಒಂದು ಆ ಥರದ್ದು ಇದಾಗುತ್ತೆ, ಆದರೆ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಮತ್ತೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ, ಅಂದರೆ ಸಸ್ಟೈನಬಿಲಿಟಿಯ ಇಶ್ಯೂ ಬರುತ್ತೆ, ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಗಳನ್ನ ಅದಕ್ಕಾಗಿ ಇತ್ತೀಚೆಗೆ ಹೇಳ್ತಾ ಇದ್ದೀವಿ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಶೂನ್ಯಾಧಾರಿತ ಕೃಷಿ ಅಂತ ಕರಿತೀರ, ನೋ ಟಿಲ್ಲೇಜ್ ಫಾರ್ಮಿಂಗ್ ಅಂತ ಕರಿತೀರ, ಸಾವಯವ ಕೃಷಿ ಅಂತ ಕರಿತೀರ, ಆರ್ಗಾನಿಕ್ ಫಾರ್ಮಿಂಗ. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಸೊ ಟೆಕ್ನಿಕ್ಗಳನ್ನ ಹೇಳ್ತಾ ಇದ್ದೀವಿ. ಸೊ ಅವೆಲ್ಲ ಪಾಯಿಂಟ್ಗಳನ್ನ ಹೇಳ್ಬೋದು. ಸೊ ಏನು ಮತ್ತೆ ಏನು ಹೇಳ್ಬೋದು, ದರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತೀವಿ ಅಥವಾ ಮಾರ್ಕೆಟ್ ಅವೈಲೇಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀವಿ ಅಂತ ಕೇಳಿದಾಗ, ಸೊ ಅಲ್ಲಿಯೂ ಕೂಡ ಏನು ಮಾಡ್ತಿದ್ವಿ, ದರ ಎಲ್ಲರಿಗೂ ಕೂಡ ಡಿಜಿಟಲ್ ಮಾಧ್ಯಮದ ಮೂಲಕ, ಸೊ ಎಲ್ಲರಿಗೂ ಈ ದರದ ಬಗ್ಗೆ ಸಮರ್ಪಕವಾದಂಥ ಮಾಹಿತಿ ಸಿಗಬೇಕು ಅಂತೇಳೆಲ್ಲ ಮಾಡ್ತೀವಿ ಅದಲ್ಲ. ಎಕ್ಸಾಂಪಲ್ಸ್ ಹೇಳೋದಕ್ಕೋದ್ರೆ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಇ ನ್ಯಾಮ್ ಆಗಿರ್ಬೋದು, ಸೊ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಕರಿತೀರ ಮಾರ್ಕೆಟ್. ಸೊ ಒಂದು ದೇಶ ಒಂದು ಕೃಷಿ ಮಾರುಕಟ್ಟೆ ಅಂತ ಹೇಳ್ಕೊಂಡು, ಸೊ ಆ ಥರದೆಲ್ಲ ನೀವೇನು ಮಾಡ್ತೀರಾ, ಅದರಲ್ಲಿ ಪ್ರತಿ ಎ ಪಿ ಎಂ ಸಿಯಲ್ಲಿ ಎಷ್ಟು ರೇಟ್ ಇದೆ ಅದನ್ನು ಏನು ಮಾಡಲಾಗುತ್ತೆ, ನಿಮಗೆ ಮೊಬೈಲ್ನಲ್ಲೇ ನೀವು ಅದನ್ನ ಏನು ಮಾಡ್ಬೋದು ಚೆಕ್ ಮಾಡ್ಬೋದು. ಅದರ ಆಧಾರದ ಮೇಲೆ ಯಾವ ಮಂಡಿ ಅಂತಂದರೆ ಯಾವ ಎ ಪಿ ಎಂ ಸಿಗೆ ನೀವು ಆ ಪರ್ಟಿಕ್ಯುಲರ್ ಅಂತ ಬೆಳೆಯನ್ನು ಸಪ್ಲೈ ಮಾಡ್ತೀರಾ ಅಂತೇಳೆಲ್ಲ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಮತ್ತೆ ಯಾವ ರೀತಿಯ ಇನಿಷಿಯೇಟಿವ್ಗಳನ್ನ ನೋಡ್ಬೋದು, ಫಾರ್ ಎಕ್ಸಾಂಪಲ್ ನೀವೇನಾದರೂ ಲ್ಯಾಕ್ ಆಫ್ ಮೆಕನೈಸೇಷನ್ ಬಗ್ಗೆ ಹೇಳ್ತಿದ್ದೀರಾ ಅಂತಂದರೆ, ಮಷೀನ್ಗಳನ್ನು ಬಳಸೋದು ಏನಿದೆಯಲ್ಲ ಅದು ಭಾಳ ಕಡಿಮೆ ಇದೆ ಅಂತಂದರೆ ಆವಾಗ ಏನು ಹೇಳ್ಬೋದು ಅದಕ್ಕೆ. ಸೊ ಇತ್ತೀಚೆಗೆ ನಾವೇನು ಮಾಡ್ತೀವಿ, ಕೆಲವೊಂದು ಯಂತ್ರಗಳನ್ನು ಬಾಡಿಗೆ ರೂಪದಲ್ಲಿ ನೀಡೋದಾಗಿರ್ಬೋದು ಅಥವಾ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ ಸಬ್ಸಿಡಿ ನೀಡೋದಾಗಿರ್ಬೋದು, ಈ ಥರದ ಯೋಜನೆಗಳನ್ನು ಕೂಡ ತಂದಿದ್ದೀವಿ. ಸೊ ಅವುಗಳನ್ನೆಲ್ಲ ಹೇಳ್ಬೋದು. ಓಕೆ, ಸೊ ಮತ್ತೆ ಏನು ಹೇಳ್ಬೋದು, ಗೌರ್ಮೆಂಟ್ ಸ್ಕೀಮ್ಗಳ ಒಳಗಡೆ ಅಗೇನ್, ಸೊ ನೀವೇನಾದರೂ ಸ್ವಲ್ಪ ಸೆಂಟ್ರಲ್ ಲೆವೆಲ್ದೇ ನೋಡ್ತೀರಾ ಅಂತಂದರೆ, ಫಸಲ್ ಬಿಮಾ ಯೋಜನೆ ಅಂತೇಳಿದೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೇನಿದು, ಕ್ರಾಪ್ ಇನ್ಸೂರೆನ್ಸ್, ಬೆಳೆ ಏನಾದರೂ ನಷ್ಟ ಆಗತ್ತೆ ಅತಿವೃಷ್ಟಿ ಅನಾವೃಷ್ಟಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಆ ಬೆಳೆ ನಷ್ಟಕ್ಕೆ ಏನು ಮಾಡ್ತಾರೆ, ಪರಿಹಾರ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಬೆಳೆ ನಷ್ಟಕ್ಕೆ ಪರಿಹಾರ. ಅದೇ ರೀತಿಯಲ್ಲಿ ಮತ್ತೆ ಇದನ್ನು ಕೇಳಿದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಸೊ ಕೃಷಿ ಸಿಂಚಾಯಿ ಯೋಜನೆ ಅಂತಂದ ಏನು ಮಾಡ್ತೀವಿ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳ್ತೀವಿ ಅದಲ್ಲ. ಸೊ ಪ್ರತಿಯೊಂದಿಗೂ ಹೆಚ್ಚಿನ ಸೊ ಬೆಳೆಯನ್ನು ಬೆಳಿಬೇಕು ಅಂತ ಹೇಳ್ಕೊಂಡು ಹನಿ ನೀರಾವರಿಯನ್ನು ಜಾಸ್ತಿಯಾಗಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀರಿ.
ಸೊ ಅದರ ಜೊತೆಯಲ್ಲಿ ಒಂದು ಪಿ ಎಂ ಕುಸುಮ್ ಅಂತ ಹೇಳಿ ಒಂದಿದೆ, ನೆನಪಿದ್ಯಾ ಏನದು ಪಿ ಎಂ ಕುಸುಮ್ ಅಂತಂದಾಗ? ಕಿಸಾನ್ ಏವಂ ಊರ್ಜಾದಾತ ಅಂತೇಳಿ ಕರಿತಾರೆ ಅದಲ್ವಾ. ಸೊ ಅಂದ್ರೆ ಸೋಲಾರ್ ಪವರ್ ಅನ್ನ ಬಳಸ್ಕೊಂಡು ಸೌರ ಎನರ್ಜಿಯನ್ನ ಅವರು ಏನ್ ಮಾಡ್ಬೇಕು, ಉತ್ಪಾದನೆ ಮಾಡ್ಕೊಳ್ಳೋದಕ್ಕಾಗ್ಬೇಕು. ಅದರ ಜೊತೆಯಲ್ಲಿ ಹೆಚ್ಚುವರಿ ಏನಾದ್ರೂ ಅವ್ರು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಗ್ರಿಡ್ಗೂ ಕೂಡ ಅವ್ರು ಏನ್ ಮಾಡ್ಬೇಕು, ಸಪ್ಲೈ ಮಾಡ್ಬೇಕು ಅಂತೇಳೆಲ್ಲ ಹೇಳ್ತಾರೆ. ಸೊ ಈ ತರದೆಲ್ಲ ಪಾಯಿಂಟ್ಗಳನ್ನ ನೀವು ಹೇಳ್ಬೋದು. ಸೊ ಇವೆಲ್ಲ ಕೆಲವೊಂದು. ಪಿ ಎಂ ಕಿಸಾನ್ ಯೋಜನಾ ಅದೇನದು? ಪ್ರಧಾನ ಮಂತ್ರಿ ಕಿಸಾನ್ ಯೋಜನಾ, ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಜನ. ಹಾ, ಕಿಸಾನ್ ಸಮ್ಮಾನ್ ನಿಧಿ ಅಂತ ಏನ್ ಮಾಡ್ತೀರಾ, ಪ್ರತಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಟೋಟಲ್ ಆಗಿ 6,000 ರೂಪಾಯಿಯನ್ನ ರೈತರಿಗೆ ನೀಡುವಂಥದ್ದು. ಸೊ ಈ ಥರದೆಲ್ಲ ಏನ್ ಮಾಡುತ್ತೆ, ರೈತರಿಗೆ ಒಂದು ಮಿನಿಮಮ್ ಆದಾಯವನ್ನ ಕ್ರಿಯೇಟ್ ಮಾಡುತ್ತೆ ಅದಲ್ವಾ, ಮಿನಿಮಮ್ ಆದಾಯವನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಥರ ನೀವೇನ್ ಮಾಡ್ಬೇಕು, ಪಾಯಿಂಟ್ಸ್ಗಳನ್ನ ಜನರೇಟ್ ಮಾಡ್ಬೇಕು. ಸೊ ಇದರಲ್ಲಿ ಒಂದು ಚಿಕ್ಕದಾದಂತ ಪ್ರಶ್ನೆ ಹೇಳ್ತೀನಿ, ಲಾಸ್ಟ್ ಟೈಮ್ ಕೇಳಿರುವಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಮೇನ್ಸ್ ಅಲ್ಲಿ. ಡಿಜಿಟಲ್ ಇಂಡಿಯಾದಿಂದ ಕೃಷಿಯಲ್ಲಿ ಅಥವಾ ಕೃಷಿಕರ ಆದಾಯದಲ್ಲಿ ಹೆಚ್ಚಳವಾಗಿದೆ, ವಿಶ್ಲೇಷಿಸಿ ಅಂತ ಕೇಳಿ. ಸೊ ಹೇಗಾಗ್ತೀರಾ, ಡಿಜಿಟಲ್ ಇಂಡಿಯಾದಿಂದ ಹೇಗೆ ಕೃಷಿಕರ ಆದಾಯದಲ್ಲಿ ಹೆಚ್ಚಳವಾಗಿದೆ, ಫಾರ್ಮರ್ಸ್ ಇನ್ಕಮ್ ಹೇಗೆ ಇನ್ಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀರಾ, ಇನ್ಕ್ರೀಸ್ ಆಗಿಲ್ಲ ಅಂತ ಹೇಳ್ತೀರಾ? ಇನ್ಕ್ರೀಸ್ ಆಗಿದೆ. ಹೇಗೆ ಇನ್ಕ್ರೀಸ್ ಆಗಿದೆ? ಎಸ್, ಟ್ರೈ ಮಾಡಿ. ಸೊ ಏನಾಗುತ್ತೆ, ಡಿಜಿಟಲ್ ಇಂಡಿಯಾದಿಂದಾಗಿ ಈ ನ್ಯಾಮ್ ಅಂತದನ್ನ ನೀವು ಇಲ್ಲಿ ಕೂಡ ಕೋಟ್ ಮಾಡ್ಬೋದು. ಓಕೆ, ಡಿಜಿಟಲ್. ಸೊ ಇದು ಡಿಜಿಟಲ್ ಕನೆಕ್ಟಿವಿಟಿ ಇರೋದ್ರಿಂದಾಗಿ ನಮ್ಗೇನಾಗ್ತದೆ, ಅವುಗಳ ಬಗ್ಗೆ ಸರಿಯಾದಂತ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಇನ್ನು ಕೆಲವೊಂದು ಇನಿಷಿಯೇಟಿವ್ಗಳಲ್ಲಿ ಈ ತರ ಕೂಡ ಇದೆಯಲ್ಲ. ನಿಮ್ದು ಏನಾದ್ರು ಫಾರ್ ಎಕ್ಸಾಂಪಲ್ ಬೆಳೆ ಇದೆ, ಬೆಳೆಗೆ ಯಾವುದೋ ಒಂದು ರೋಗ ಬರುತ್ತೆ, ಆ ರೋಗ ಏನು ಅಂತೇಳಿ ನಿಮ್ಗೆ ಪತ್ತೆ ಹಚ್ಚೋದಕ್ಕಾಗಲ್ಲ. ಆವಾಗ ಏನ್ ಮಾಡ್ತೀರಾ, ಸೊ ಯಾವುದೋ ಒಂದು ಆ್ಯಪ್ ಅಲ್ಲಿ ಅಥವಾ ವೆಬ್ ಪೋರ್ಟಲ್ ಅಲ್ಲಿ ಅದರ ಫೋಟೋಗಳನ್ನ ಹಾಕಿದ್ರೆ, ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ರಿಸರ್ಚರ್ಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಂತೇಳಿ ಮಾಹಿತಿ ಕೊಡ್ತಾರೆ, ಹೇಗೆ ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದಂತ ಮಾಹಿತಿ ಕೊಡ್ತಾರೆ. ಸೊ ಈ ಥರದೆಲ್ಲ ನೀವು ನೋಡ್ತೀರಿ. ಸೊ ಆ ಥರದೆಲ್ಲ ಇನಿಷಿಯೇಟಿವ್ಸ್ ಏನಿದೆಯಲ್ಲ ಅದನ್ನೆಲ್ಲ ನಿಮ್ಗೆ ನೋಡ್ತೀರಾ, ಡಿಜಿಟಲ್ ಮಾಧ್ಯಮದ ಮೂಲಕನೇ ಆಗ್ತಾ ಇರೋದನ್ನ ನೋಡ್ತೀರ, ಡಿಜಿಟಲ್ ಮಾಧ್ಯಮದ ಮೂಲಕನೇ. ಸೊ ಈ ಡಿಜಿಟಲ್ ಇಂಡಿಯಾದ ಮೂಲಕ ನಾವೆಲ್ಲ ಡಿಜಿಟಲೀಕರಣ ಮಾಡ್ತಾ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ಥರನೂ ಕೂಡ ನಮ್ಗೆ ಏನಾಗಿದೆ, ಕೃಷಿಕರ ಆದಾಯವನ್ನು ಜಾಸ್ತಿ ಆಗಿರೋದು. ಕಿಸಾನ್ ಅಂತ ಯೋಜನೆಯಲ್ಲಿ ನೀವೇನು ಹೇಳ್ತೀರಾ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರವಾಗಿ ಅವರ ಹಣ ಏನಾಗುತ್ತೆ, ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಆಗುತ್ತೆ. ಅದು ಕೂಡ ಎಲ್ಲ ಒಂದು ಕಡೆ ಏನು ಮಾಡುತ್ತೆ, ಆದಾಯವನ್ನು ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡುತ್ತೆ. ಸೊ ಇನ್ನು ರೀಸೆಂಟ್ ಆಗಿ ನಮಗೆ ಕೃಷಿ ಬಿಲ್ಗಳು ಬಂದಿತ್ತಲ್ವಾ, ಸೊ ಅದನ್ನ ನಂತರದಲ್ಲಿ ಆರ್ಡಿನೆನ್ಸ್ ಅಥವಾ ಸೊ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಎಲ್ಲ ಆಕ್ಟ್ ಆಗಿ ಕೂಡ ಮಾಡಿದ್ವಿ. ನಂತರದಲ್ಲಿ ಮತ್ತೆ ಏನ್ ಮಾಡ್ತೀವಿ ಅದನ್ನ, ಸೊ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ವಾಪಸ್ ತಗೋತೀವಿ ಹೌದಲ್ವಾ. ಸೊ ಕೃಷಿ ಕಾಯ್ದೆ, ಮೂರು ಕೃಷಿ ಕಾಯ್ದೆ ಇತ್ತು, ಏನಾದ್ರೂ ನೆನಪಿದೆಯಾ ಅದು ಯಾವ್ದು ಅಂತೇಳಿ? ಸೊ ಒಂದು ಎ ಪಿ ಎಂ ಸಿ ಆಕ್ಟ್ ಅಂದ್ರೆ ಕರಿತೀರ, ಜನರಲ್ ಆಗಿ ಕರೆಯೋದು ಎ ಪಿ ಎಂ ಸಿ ಆಕ್ಟ್ ಅಂದ್ರೆ ಕರಿತೀರ. ಎ ಪಿ ಎಂ ಸಿ ಆಕ್ಟ್ ಅಲ್ಲಿ ಏನ್ ಮಾಡ್ತಿದ್ವಿ, ಸೊ ಮೊದಲು ನೀವೇನಾದರೂ ಕೃಷಿ ಮಾರುಕಟ್ಟೆಯಲ್ಲಿ ಅಥವಾ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡ್ಬೇಕಂತಂದ್ರೆ ಅದನ್ನ ಎಲ್ಲಿ ಮಾರಾಟ ಮಾಡ್ಬೇಕಾಗಿತ್ತು, ಎ ಪಿ ಎಂ ಸಿಯ ಪ್ರಿಮೈಸಸ್ ಅಲ್ಲಿ ಮಾತ್ರ ಮಾರಾಟ ಮಾಡ್ಬೇಕಿತ್ತು, ಹೊರಗಡೆ ಎಲ್ಲೂ ಇಲ್ಲ. ಸೊ ಎ ಪಿ ಎಂ ಸಿಯ ಪ್ರಿಮೈಸಸ್ ಅಲ್ಲಿ ಮಾತ್ರ ಮಾರಾಟ ಮಾಡ್ಬೇಕಿತ್ತು. ಆ ಕಾರಣಕ್ಕೆ ನಿಮ್ಗೇನಾಗುತ್ತೆ, ಸೊ ಎ ಪಿ ಎಂ ಸಿಯ ಒಳಗಡೆ ಮೊದಲು ಬಂದಿರೋದು ಒಳ್ಳೆಯ ವಿಚಾರಕ್ಕಾಗಿ ಎ ಪಿ ಎಂ ಸಿ ಬಂದಿದ್ರು ಕೂಡ ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಏನಾಗ್ಬಿಡುತ್ತೆ, ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಮ್ಗೇನಾಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಳ್ತೀವಿ. ಸೊ ಈಗ ಫಿಸಿಕಲ್ ಪ್ರಿಮೈಸಸ್ ಅಲ್ಲಿಂದ ಹೊರಗಡೆನೂ ಕೂಡ ನೀವು ಮಾರ್ಬೋದು ಅಂತಂದಾಗ ಏನಾಗುತ್ತೆ, ಹೊರಗಡೆನೂ ಮಾರ್ಬೋದು ಅಂತಂದಾಗ ನಿಮ್ಗೆ ಏನಾಗುತ್ತೆ, ಎಲ್ಲಾದ್ರೂ ರೇಟ್ ಚೆನ್ನಾಗಿ ಸಿಗತ್ತೆ, ಬೆಲೆ ಚೆನ್ನಾಗಿ ಸಿಗತ್ತೆ ಅಂತಂದ್ರೆ ಆವಾಗ ಎ ಪಿ ಎಂ ಸಿ ಅನ್ನ ಸೊ ನೀವೇನ್ ಮಾಡ್ಬೋದು, ಸೊ ಅದನ್ನ ಬೈಪಾಸ್ ಮಾಡಿ ಕೂಡ ಬೇರೆ ಕಡೆ ಮಾರ್ಬೋದು ಅಂತ ಹೇಳಿ ಇದಾಗುತ್ತೆ. ಸೊ ಅದನ್ನ ತಂದಿದ್ರು, ಆದ್ರೆ ಮತ್ತೆ ವಾಪಸ್ ರಿಪೀಲ್ ಮಾಡಿರೋದ್ರಿಂದ ಮತ್ತೆ ಈಗ ಏನಾಗುತ್ತೆ, ಫಿಸಿಕಲ್ ಪ್ರಿಮೈಸಸ್ ಆಫ್ ಎ ಪಿ ಎಂ ಸಿ ಅಲ್ಲಿ ಮಾತ್ರ ನೀವು ಮಾರಾಟ ಮಾಡ್ಬೇಕು. ಇನ್ನೊಂದು ಬಂದಿತ್ತು ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟ್ ಅಂದ್ರೆ ಕರಿತಿದ್ವಿ ಅದನ್ನ, ಜನರಲ್ ಆಗಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟ್ ಅಂದ್ರೆ ಕರಿತೀವಿ. ಅದೇನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ? ಸೊ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದಾಗ ಏನದು? ಸೊ ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಯ ಜೊತೆಯಲ್ಲಿ ಏನ್ ಮಾಡ್ತಾರೆ, ಸೊ ಈ ಒಂದು ಅಗ್ರಿಕಲ್ಚರ್ ಅಥವಾ ಈ ಲ್ಯಾಂಡ್ ಏನಿದೆ ಫಾರ್ಮರ್, ಸೊ ಅವರಿಬ್ಬರ ಮಧ್ಯದಲ್ಲಿ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಸೊ ಈಗ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಎಲ್ಲ ಇನ್ಪುಟ್ಗಳನ್ನ ಒದಗಿಸೋರು ಯಾರು ಅಂತ ಕೇಳಿದ್ರೆ ಕಂಪನಿ. ಸೊ ಕಾರ್ಪೊರೇಟ್ ಕಂಪನಿ ಎಲ್ಲ ಇನ್ಪುಟ್ಗಳನ್ನ ಒದಗಿಸುತ್ತೆ. ಅದೇನಾಗಿರ್ಬೋದು, ಹೈಬ್ರಿಡ್ ವೆರೈಟಿ ಆಫ್ ಸೀಡ್ಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಪೆಸ್ಟಿಸೈಡ್ಗಳಾಗಿರ್ಬೋದು, ಇವೆಲ್ಲವುಗಳನ್ನ ಇನ್ಪುಟ್ಗಳನ್ನ ಒದಗಿಸೋರು ಕಂಪನಿ, ಕಾರ್ಪೊರೇಟ್ ಕಂಪನಿ. ಈಗ ಇವರು ಇದನ್ನ ಏನ್ ಮಾಡ್ಬೇಕು, ಬೆಳೆಯಬೇಕು. ಬೆಳೆದ ನಂತರ ಅವ್ರಿಗೆ ವಾಪಸ್ ಅದನ್ನ ಕೊಡ್ಬೇಕು, ಏನ್ ಬೆಳೆ ಬರ್ತಾ ಇದೆ ಅದನ್ನೆಲ್ಲ ವಾಪಸ್ ಕೊಡ್ಬೇಕು. ಆದ್ರೆ ಇವ್ರಿಗೆ ಏನಿರುತ್ತೆ, ಒಂದು ಮಿನಿಮಮ್ ಗ್ಯಾರಂಟೀಡ್ ಪ್ರೈಸ್ ಅಂತೇಳಿ ಆ ಪರ್ಟಿಕ್ಯುಲರ್ ಆದಂತ ಇದೇನಿಲ್ಲ ಕಾಂಟ್ರಾಕ್ಟ್ ನ ಒಳಗಡೆ ಮೆನ್ಷನ್ ಮಾಡಿರ್ತಾರೆ. ಈ ಮಿನಿಮಮ್ ಗ್ಯಾರಂಟೀಡ್ ಪ್ರೈಸ್ ಅನ್ನ ಮೆನ್ಷನ್ ಮಾಡಿರೋದ್ರಿಂದ ಏನ್ ಹೇಳ್ತೀರಾ, ರೈತರಿಗೆ ಒಂದು ಕನಿಷ್ಠ ಆದಾಯ ಸಿಕ್ಕೇ ಸಿಗತ್ತೆ ಅಂತ. ಇಲ್ಲಾದ್ರೆ ನಮ್ಮಲ್ಲಿ ಏನಾಗ್ತಿತ್ತು, ರೈತರು ಬೆಳೆಯನ್ನ ಬೆಳೀತಾರೆ, ಬೆಳೆಯನ್ನ ಬೆಳೆದ ಕೂಡಲೇ ಸಡನ್ ಆಗಿ ಏನಾಗ್ತಿತ್ತು, ರೇಟ್ ಕಡಿಮೆ ಆಗ್ತಿತ್ತು ಅದಲ್ವಾ. ನಾರ್ಮಲ್ ಆಗಿ ಬೆಳೆ ಯಾವಾಗ ಕಟಾವ್ ಆಗುತ್ತೋ ಎಲ್ಲ ಕಡೆ ಒಂದೇ ಸಲ ಆಗಿರುತ್ತೆ, ನಾರ್ಮಲ್ ಆಗಿ ಒಂದೇ ರೀತಿಯ ಬೆಳೆಗಳು.
ಅದಕ್ಕಾಗಿ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಡನ್ ಆಗಿ ಏನಾಗ್ತಿತ್ತು, ರೇಟ್ ಕಡಿಮೆ ಆಗ್ತಿತ್ತು. ಸೊ ಆ ಥರದ ಪ್ರಾಬ್ಲಮ್ ಆಗ್ತಿತ್ತು. ಆವಾಗ ನೀವು ಏನು ಹೇಳ್ತೀರಾ, ಸೊ ಇದು ಒಂದು ಮಿನಿಮಮ್ ಆದಾಯವನ್ನು ಕೊಡುತ್ತೆ. ಇನ್ನು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಾಗುತ್ತೆ ಅಲ್ಲಿ, ರೈತರಿಗೆ ಬಂಡವಾಳ ಜಾಸ್ತಿ ಬೇಕಾಗತ್ತಾ? ಸೊ ಕಾರ್ಪೊರೇಟ್ ಫಾರ್ಮಿಂಗ್ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಒಳಗಡೆ ರೈತರಿಗೆ ಬಂಡವಾಳ ಜಾಸ್ತಿ ಬೇಕಾಗುತ್ತಾ? ರೈತರ ಬಂಡವಾಳ ಜಾಸ್ತಿ ಆಗ್ಬೇಕಾಗತ್ತಾ? ಇಲ್ಲ, ಯಾಕಂದ್ರೆ ಎಲ್ಲ ಕಂಪನಿಗಳು ಕೊಡ್ತಾ ಇದೆ ಅದಲ್ವಾ. ಸೊ ಎಲ್ಲ ಇನ್ಪುಟ್ಗಳನ್ನ ಕಂಪನಿ ಕೊಡ್ತಾ ಇರೋದ್ರಿಂದಾಗಿ ರೈತರ ಮೇಲಿನ ಹೊರೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಡಿಸ್ಅಡ್ವಾಂಟೇಜ್ ಏನು? ಸೊ ರೈತರಿಗೆ ಬಾರ್ಗೇನಿಂಗ್ ಪವರ್ ಇರಲ್ಲ. ಫಾರ್ ಎಕ್ಸಾಂಪಲ್, 2-3 ಎಕರೆ ಅಷ್ಟೇ ಭೂಮಿ ಇದೆ ಅಂತ ಥಿಂಕ್ ಮಾಡಿ. ಸೊ ಈಗ ಅವರೇನಾದ್ರೂ ದೊಡ್ಡ ದೊಡ್ಡ ಕಂಪನಿಗಳು, ರಿಲಯನ್ಸ್ ಅಂತ ಕಂಪನಿಗಳ ಜೊತೆಯಲ್ಲಿ ಅವರೇನಾದ್ರೂ ಬಾರ್ಗೇನಿಂಗ್ ಮಾಡೋದಕ್ಕಾಗತ್ತಾ? ಆಗಲ್ಲ. ಸೇಮ್ ಸಿಚುವೇಶನ್ ನೀವೆಲ್ಲ ನೋಡ್ತೀರಾ, ಈಗ ಒಬ್ಬರು ಓಲಾದಲ್ಲಿ ನೋಡ್ತೀರಾ. ಸೊ ಅಲ್ಲೇನಾದ್ರೂ ನೀವು ನೋಡೋದಕ್ಕೋದ್ರೆ ಅವ್ರು ಏನ್ ಮಾಡೋದು, ಪ್ರಯಾಣಿಕರ ಹತ್ರ ಬಾರ್ಗೇನಿಂಗ್ ಮಾಡುವಂತ ಪವರ್ ಇತ್ತು ಆಟೋದವ್ರಿಗೆ. ಆದ್ರೆ ಈಗ ಕಂಪನಿ ಹತ್ರ ಬಾರ್ಗೇನಿಂಗ್ ಮಾಡೋ ಪವರ್ ಇರಲ್ಲ ಅವ್ರಿಗೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೂಡ ಅದೇ ತರ ಆಗತ್ತೆ. ಸೊ ಅದ್ರ ಜೊತೆ ಕಾಂಟ್ರಾಕ್ಟ್ ನಲ್ಲಿ ಎಕ್ಸ್ಪ್ಲಾಯಿಟೇಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವೇ ಎಜುಕೇಟೆಡ್ ಪೀಪಲ್ ಅಂತಂದ್ರೂ ಕೂಡ ಜಾಬ್ ಆಫರ್ ನ ಕಾಂಟ್ರಾಕ್ಟ್ ಏನ್ ಬರುತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ನಮ್ಗೆ, ಅದಲ್ಲ. ಸೊ ಅದಲ್ಲ, ಸೊ ಅಲ್ಲಿಯ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನಮ್ಗೆ. ಸೊ ಈಗ ರೈತರನ್ನ ಅವರು ಓವರ್ ಎಕ್ಸ್ಪ್ಲಾಯ್ಟ್ ಮಾಡಲ್ಲ ಅಂತೇಳಿ ಯಾವ ಗ್ಯಾರಂಟಿ? ಸೊ ಅದು ಕೂಡ ಒಂದು ರೀತಿಯ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರದೆಲ್ಲ ಪ್ರಾಬ್ಲಮ್ಗಳನ್ನ ನಾವು ನೋಡ್ತೀವಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಂಬಂಧಪಟ್ಟಾಗೆ ನೋಡ್ತೀವಿ. ಇನ್ನೊಂದು 3ನೇ ಕೃಷಿ ಕಾಯ್ದೆ ಅಂತ ನಾವು ಯಾವ್ದನ್ನ ಹೇಳ್ತಿದ್ವಿ, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂತೇಳಿ ಒಂದಿತ್ತು ನಮ್ಮಲ್ಲಿ, ಅಗತ್ಯ ವಸ್ತುಗಳ ಕಾಯ್ದೆ 1955 ಬಂದಿರೋದು. ಅದಕ್ಕೆ ಅಮೆಂಡ್ಮೆಂಟ್ ಅನ್ನ ಮಾಡಿದ್ವಿ, ಅದಕ್ಕೆ ತಿದ್ದುಪಡಿಯನ್ನ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ಮೊದಲೇನ್ ಮಾಡಿದ್ವಿ, ಸೊ ನಾರ್ಮಲ್ ಆಗಿ ಟಾಪ್ ಪ್ರಾಡಕ್ಟ್ಸ್ ಅಂತ ಕರಿತಿದ್ವಿ. ಟಾಪ್ ಪ್ರಾಡಕ್ಟ್ಸ್ ಅಂದ್ರೆ ಏನು? ಟೊಮ್ಯಾಟೋ, ಓನಿಯನ್, ಪೊಟ್ಯಾಟೊ. ಅದಾ ಟಾಪ್, ಟೊಮ್ಯಾಟೋ, ಓನಿಯನ್, ಪೊಟ್ಯಾಟೊ. ಸೊ ಅದನ್ನ ಏನ್ ಮಾಡಿದ್ವಿ, ಟೋಟಲ್ ಕನ್ವರ್ಟ್ ಮಾಡಿದ್ವಿ. ಅಂದ್ರೆ ಬೇರೆ ಬೇರೆ 20ಕ್ಕಿಂತ ಹೆಚ್ಚು ವಸ್ತುಗಳನ್ನ ಈ ತರ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ನ ಒಳಗಡೆ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ. ಅದರ ಜೊತೆಯಲ್ಲಿ ಕೆಲವೊಂದು ಈ ತರದ ವಸ್ತುಗಳನ್ನು ಕೂಡ ಆಡ್ ಮಾಡಿದ್ವಿ ಎಸೆನ್ಷಿಯಲ್ ಪ್ರಾಡಕ್ಟ್ ನ ಒಳಗಡೆ. ಯಾವುದು? ಸ್ಯಾನಿಟೈಸರ್, ಮಾಸ್ಕ್, ಇವುಗಳನ್ನು ಕೂಡ ಏನ್ ಮಾಡಿದ್ವಿ, ಸೊ ಅವುಗಳನ್ನು ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಹೇಳ್ಕೊಂಡು ಸೊ ಅಲ್ಲಿ ನಾವು ಅಮೆಂಡ್ಮೆಂಟ್ ಮಾಡಿದ್ವಿ. ಸೊ ಈ ತರದೆಲ್ಲ ಪಾಯಿಂಟ್ಗಳನ್ನ ನಾವು ನೋಡ್ತೀವಿ. ಅಗೇನ್, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನಲ್ಲಿ ನಾವು ಏನ್ ಮಾಡಿದ್ವಿ, ಸೊ ಅದನ್ನ ಸ್ವಲ್ಪ ಮಟ್ಟಿಗೆ ತಿದ್ದುಪಡಿ ಮಾಡಿದ್ವಿ. ಸೊ ಅವೆಲ್ಲ ಸ್ವಲ್ಪ ಮಟ್ಟಿಗೆ ನೆನ್ಪಿರ್ಬೇಕು. ಅಗೇನ್, ಈಗ ರಿಪೀಲ್ ಆದ್ರೂ ಕೂಡ ನೀವು ಆನ್ಸರ್ ನಲ್ಲಿ ಕೆಲವೊಂದನ್ನ ಅದನ್ನ ಯೂಸ್ ಮಾಡೋದಕ್ಕೆ ಆಗ್ಬೇಕು. ಓಕೆನಾ? ಸೊ ಏನಿದೆ ಏನಿಲ್ಲ ಅಂತ. ಫೈನ್, ಸೊ ನೆಕ್ಸ್ಟ್ ಬರೋಣ. ಸೊ ಇಲ್ಲಿ ಹಾಗಾದ್ರೆ ಏನೇನನ್ನ ನಾವು ನೋಡ್ತಾ ಹೋಗೋಣ ಅಂತಂದಾಗ, ಮೊದಲನೇದಾಗಿ ಹಾಗೆ ನೀವು ಇಲ್ಲಿ ಇಲ್ಲಿಯೂ ಕೂಡ ಏನ್ ಮಾಡ್ಬೇಕು, ಪೀಠಿಕೆಯನ್ನ ಓದ್ಲೇಬೇಕು. ಸೊ ಯಾವ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಇದ್ದಾಗ ಅದರ ಪೀಠಿಕೆಯನ್ನ ನಾವು ಕೊಡ್ಬಹುದು ಅಂತ. ಪೀಠಿಕೆ ಯಾವ ತರ ಕೊಡ್ಬಹುದು ಅಂತ. ಓಕೆ, ಅದರ ಜೊತೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡರ ಬಗ್ಗೆನು ಕೂಡ ಕೊಟ್ಟಿದ್ದಾರೆ. ಏನಿದು? ಹಸಿವು ಮುಕ್ತ ಅಥವಾ ಆಹಾರದ ಭದ್ರತೆಯ ಬಗ್ಗೆ ಹೇಳ್ತಾರೆ. ಆಹಾರದ ಭದ್ರತೆಯ ಬಗ್ಗೆ ಹೇಳ್ತಾರೆ. ಚೆನ್ನಾಗಿ. ಸೊ ನೆಕ್ಸ್ಟ್ ಬರೋಣ, ಭೂ ಹಿಡುವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀವಿ. ಭೂ ಹಿಡುವಳಿಗಳು ಅಂತಂದಾಗ ಹಿಡುವಳಿದಾರರು ಅಥವಾ ಲ್ಯಾಂಡ್ ಏನನ್ನ ಓನ್ ಮಾಡ್ತಿದ್ರು, ಲ್ಯಾಂಡ್ ಹೋಲ್ಡಿಂಗ್ ನ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, 5 ಕ್ಯಾಟಗರಿ ಆಫ್ ಫಾರ್ಮರ್ಸ್ ಅನ್ನ ಹೇಳ್ತೀವಿ. ಸೊ 5 ಬೇರೆ ಬೇರೆ ಕ್ಯಾಟಗರಿಯನ್ನ ಹೇಳ್ತೀವಿ. ಯಾವ್ಯಾವ್ದನ್ನ ಹೇಳ್ತೀವಿ? ಮಾರ್ಜಿನಲ್ ಫಾರ್ಮರ್ಸ್, ಎಷ್ಟರಿಂದ ಎಷ್ಟು ಇರ್ಬೇಕು ಅವ್ರಿಗೆ ಭೂಮಿ, 1 ಹೆಕ್ಟೇರ್ಗಿಂತ ಕಡಿಮೆ ಇದ್ರೆ ಅವ್ರನ್ನ ಏನ್ ಕರಿತೀವಿ? ಮಾರ್ಜಿನಲ್ ಫಾರ್ಮರ್ಸ್ ಅದಲ್ವಾ. ಸೊ ಅಥವಾ ಅತಿ ಸಣ್ಣ ಹಿಡುವಳಿದಾರರು ಅಂತ ಕರಿಬಹುದು, ಅಥವಾ ಸೀಮಾಂತ ಹಿಡುವಳಿದಾರರು ಅಂತ ಕರಿಬಹುದು ಕನ್ನಡದಲ್ಲಿ, 1 ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಇದ್ರೆ. ಸೊ ಅದೇ 1 ಹೆಕ್ಟೇರ್ ಇಂದ 2 ಹೆಕ್ಟೇರ್ ನ ಮಧ್ಯದಲ್ಲಿದ್ರೆ ಅವಾಗ ಏನ್ ತಗೋತೀವಿ? ಸಣ್ಣ ಹಿಡುವಳಿದಾರರು, ಸ್ಮಾಲ್ ಫಾರ್ಮರ್ಸ್ ಅಂತ ಕರಿತೀವಿ. ಸೊ 2-4 ಇದ್ರೆ ಅದನ್ನೇನ್ ತಗೋತೀವಿ? ಅರೆ ಮಧ್ಯಮ, ಸೆಮಿ ಮೀಡಿಯಂ ಅಂತ ತಗೋತೀವಿ. ಸೆಮಿ ಮೀಡಿಯಂ, ಅರೆ ಮಧ್ಯಮ. ಅದೇ 4 ಸೊ ಹೆಚ್ಚಿದೆ, 10 ಕಡಿಮೆ ಅಂದ್ರೆ ಅವಾಗ ಏನ್ ತಗೋತೀವಿ? ಮೀಡಿಯಂ ಫಾರ್ಮರ್ಸ್ ಅಂತ ತಗೋತೀವಿ, ಮಧ್ಯಮ ಅಂತ. ಇನ್ನು 10 ಹೆಚ್ಚು ಹೆಕ್ಟೇರ್ ಭೂಮಿ ಇದ್ರೆ ಅವ್ರನ್ನ ಏನ್ ಕರಿತೀವಿ? ಸೊ ಅದನ್ನ ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಕರಿತೀವಿ, ಅಥವಾ ಲಾರ್ಜ್ ಫಾರ್ಮರ್ಸ್, ಅತಿ ದೊಡ್ಡ ಹಿಡುವಳಿದಾರರು ಅಥವಾ ದೊಡ್ಡ ಹಿಡುವಳಿದಾರರು ಅಂತ ಕರಿತಾರೆ. ಈಗ ಇದನ್ನ ಯಾಕೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತೀವಿ ಭಾರತದ ಒಂದು ಇದರಲ್ಲಿ ಅಂತ ಕೇಳಿದಾಗ, ಸೊ ನಮ್ಮಲ್ಲಿ ಏನಾಗುತ್ತೆ, ಅತಿ ದೊಡ್ಡ ಹಿಡುವಳಿದಾರರು ಅಥವಾ ಈ ಮಧ್ಯಮ ಅರೆ ಮಧ್ಯಮ ಅಂದ್ರೆ ನಾರ್ಮಲ್ ಆಗಿ 2 ಹೆಕ್ಟೇರ್ಗಿಂತ ಜಾಸ್ತಿ ಭೂಮಿಯನ್ನ ಹೊಂದಿರೋರು, ಇವರ ಪ್ರಮಾಣ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇರುತ್ತೆ. ಸಂಖ್ಯೆಯಲ್ಲಿ ರೈತರುಗಳ ಸಂಖ್ಯೆಯಲ್ಲಿ ಅವ್ರು ಬಹಳ ಕಡಿಮೆ ಇರ್ತಾರೆ, ಆದ್ರೆ ಓವರ್ ಆಲ್ ವಿಸ್ತೀರ್ಣ, ಎಷ್ಟು ಭೂಮಿಯ ವಿಸ್ತೀರ್ಣ ಅವ್ರ ಹತ್ರ ಇದೆಯಲ್ಲ ಅದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ರೈತರ ಸಂಖ್ಯೆಯಲ್ಲಿ ಅತಿ ಹೆಚ್ಚಾಗಿ ಕಾಣೋರು ಯಾರು? ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರು ಜಾಸ್ತಿಯಾಗಿ ಕಾಣ್ತಾರೆ, ಆದ್ರೆ ಅವ್ರ ಹತ್ರ ಇರುವಂತಹ ಭೂಮಿಯ ವಿಸ್ತೀರ್ಣ ಬಹಳ ಕಡಿಮೆ ಇದೆ ಅಂತ ಹೇಳ್ತಾರೆ. ಅಥವಾ ಕೃಷಿಯಲ್ಲಿ ಆದಾಯದ ಅಸಮಾನತೆ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಕೃಷಿಯಲ್ಲಿ ಆದಾಯದ ಅಸಮಾನತೆ ಇರೋದಕ್ಕೆ ಅದು ಕೂಡ ಒಂದು ಕಾರಣ. ಸೊ ಈಗ ನೀವೇನಾದ್ರೂ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿಯೂ ಕೂಡ ಅದನ್ನೇ ಹೇಳ್ತಿದ್ರು ನೋಡಿ. ಸೊ ಇಲ್ಲಿ ಏನ್ ಹೇಳ್ತಾರೆ, ಕನಿಷ್ಠ ಮತ್ತು ಸಣ್ಣ ಹಿಡುವಳಿಗಳು
ಸೊ ಇದನ್ನೇ ನಾವೇನ್ ನೋಡಿದ್ವಿ ಈಗ, ಅತಿ ಸಣ್ಣ ಅಥವಾ ಸಣ್ಣ ಹಿಡುವಳಿದಾರರು ಅಂತ ಹೇಳಿದ್ರು. ಸೊ ಇವುಗಳ ಪರ್ಸೆಂಟೇಜ್ ನೋಡಿ, ಜನಸಂಖ್ಯೆ ಆಧಾರದ ಮೇಲೆ ಅಥವಾ ಒಟ್ಟು ಹಿಡುವಳಿಗಳ ನೀವು ಆಧಾರದ ಮೇಲೆ ನೋಡೋದಕ್ಕೆ 80% ಮಾರ್ಜಿನಲ್ ಮತ್ತೆ ಸ್ಮಾಲ್ ಫಾರ್ಮರ್ಸ್ ಇದಾರೆ 80%. ಸೊ ಆದ್ರೆ ಅಷ್ಟು ಪ್ರದೇಶ ಎಷ್ಟು ಇವ್ರ ಹತ್ರ ಇರೋದು 44%. ಸೊ ಎರಡಿದೆ ಅದರಲ್ಲಿ ಒಂದೇನು ಸಂಖ್ಯೆ, 80% ರೈತರು 44% ಏನ್ ಹೇಳ್ತಾರೆ ಭೂಮಿಯನ್ನ ಹೊಂದಿದ್ದಾರೆ ಅಂತ ಹೇಳ್ತಿದ್ರು. ಸೊ ಇನ್ನುಳಿದಂತಹ 20% ರೈತರು, ಸೊ ಇವರು ಏನ್ ಮಾಡ್ತಿದಾರೆ, ಸೊ ಇವರು 56% ಭೂಮಿಯನ್ನ ಹೊಂದಿದ್ದಾರೆ ಅಂತ ಹೇಳ್ತಾರೆ. 56% ಭೂಮಿಯನ್ನ ಹೊಂದಿದ್ದಾರೆ ಕರ್ನಾಟಕದಲ್ಲಿ. ಇದು ಇಲ್ಲ ನಾರ್ಮಲ್ ಆಗಿ ಹೇಳೋದಕ್ಕೆ 85-15 ಅಂತ ಹೇಳ್ತೀರ. ಸೊ ಅದ್ರ ಇದೇನೀಗ, ಸೊ ಎಕ್ಸಾಕ್ಟ್ ಆಗಿ ನಮ್ಗೆ ಎಕನಾಮಿಕ್ ಸರ್ವೆ ಕೊಡ್ತಾ ಇರುವಂತಹ ಒಂದು ಸೊ ಡಾಟಾ 80-20. ಸೊ ಇದನ್ನ ನೀವು ಕೋಟ್ ಮಾಡೋದಕ್ಕೆ ಆಗುತ್ತೆ. ಸೊ ಈ ತರದ ಏನಾದ್ರು ಇದ್ರೆ ನಿಮ್ಗೆ ಏನ್ ಮಾಡ್ಬೋದು, ಸೊ ಆನ್ಸರ್ ರೈಟಿಂಗ್ ಅಲ್ಲಿ ಕೋಟ್ ಮಾಡ್ಬೋದು. ಇನ್ನು ಭೂಮಿಯ ಬಳಕೆ ಒಳಗಡೆ ನಾವು ಏನ್ ಹೇಳ್ತೀನ, ಸೊ ಭೂಮಿಯ ಬಳಕೆ ಅಂತಂದಾಗ ಎರಡು ರೀತಿಯ ಟರ್ಮ್ಗಳು ಬರುತ್ತೆ. ಒಂದು ನಿವ್ವಳ ಬಿತ್ತನೆ ಪ್ರದೇಶ, ನೆಟ್ ಸೋನ್ ಏರಿಯಾ ಅಂತ ಬರುತ್ತೆ. ನಿವ್ವಳ ಬಿತ್ತನೆ ಪ್ರದೇಶ ಅಂತ ಕೇಳ್ತೀನಿ. ಸೊ ಇನ್ನೊಂದನ್ನ ಏನಂತ ಕೇಳ್ತೀವಿ, ಗ್ರಾಸ್ ಸೋನ್ ಏರಿಯಾ ಅಂತ ಕೇಳ್ತೀವಿ. ಗ್ರಾಸ್ ಸೋನ್ ಏರಿಯಾ ಅಥವಾ ಒಟ್ಟು ಬಿತ್ತನೆ ಪ್ರದೇಶ ಅಂತ ಕೇಳ್ತೀವಿ. ಸೊ ಇದು ಎರಡು ಡಿಫ್ರೆನ್ಸ್ ಏನಂತ ಗೊತ್ತಿದ್ಯಾ? ಸೊ ಏನದು ಗ್ರಾಸ್ ಸೋನ್ ಏರಿಯಾ ಅಂತಂದ್ರೆ ಏನು? ಸೊ ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ ರೀಸೆಂಟ್ ಆಗಿ, ಕ್ರಾಪ್ ಇಂಟೆನ್ಸಿಟಿಯ ಮೇಲೆ ಒಂದು ಕ್ವಶನ್ ಬಂದಿದೆ, ನೆನಪಿದ್ಯಾ? ಕ್ರಾಪ್ ಇಂಟೆನ್ಸಿಟಿ ಅಂದರೆ ಏನು ಅಂತ ಹೇಳ್ಕೊಂಡು, ಸೊ ಪ್ರಿಲಿಮ್ಸ್ ಅಲ್ಲೇ ಕೇಳಿರು, ಪ್ರಿಲಿಮ್ಸ್ ಇನ್ ದ ಸೆನ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್. ಸೊ ಎಕ್ಸಾಕ್ಟ್ ಆಗಿ ಯಾವ ಎಕ್ಸಾಮ್ ಅಂತ ಹೇಳಿ ನೆನಪಿಲ್ಲ, ಬಟ್ ಆದ್ರೆ ಕೇಳಿದ್ರು KPSC ಅಲ್ಲೇ ಕೇಳಿದ್ರು. ಕ್ರಾಪ್ ಇಂಟೆನ್ಸಿಟಿಯ ಮೇಲೆ ಕೇಳಿದ್ರು, ಕ್ರಾಪ್ ಇಂಟೆನ್ಸಿಟಿಯ ಫಾರ್ಮುಲಾ ಏನು ಅಂತ ಹೇಳಿ ಕೇಳಿದರು. ಎಸ್, ಏನ್ ಹೇಳ್ತಾರೆ ಇದು? ಗ್ರಾಸ್ ಸೋನ್ ಏರಿಯಾ ಅಂದ್ರೆ ಏನು? ಒಟ್ಟು ಬಿತ್ತನೆ ಪ್ರದೇಶ ಅಂದಾಗ, ಸೊ ಸಪೋಸ್ ಥಿಂಕ್ ಮಾಡಿ, ನೀವು ಏನ್ ನೋಡ್ತಿದ್ರ, ಅಷ್ಟು ಎಲ್ಲಿ ನೀವು ಈ ತರ ಕೃಷಿಯನ್ನ ಮಾಡ್ತಾ ಇದ್ರ ಅಂತ ನೋಡ್ತಾ ಇದ್ರು. ಒಂದೇ ಪ್ರದೇಶದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನು ಕೂಡ ನೀವು ಮಾಡ್ಬೋದು. ಆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನು ಮಾಡಿದಾಗ ಅದನ್ನ ಏನ್ ಮಾಡ್ತಿದ್ರ, ಎರಡು ಬೆಳೆ ಬೆಳೆದ್ರು ಅಂತಂದ್ರೆ ಎರಡು ಸಲ ಕೌಂಟ್ ಮಾಡ್ತಾರೆ, ಮೂರು ಬೆಳೆ ಬೆಳೆದ್ರೆ ಮೂರು ಸಲ ಕೌಂಟ್ ಮಾಡ್ತಾರೆ. ಇದನ್ನ ಹೇಳಿದ್ರೆ ನೀವೇನ್ ಹೇಳ್ತೀರ, ಅದನ್ನ ಗ್ರಾಸ್ ಸೋನ್ ಏರಿಯಾ. ಸೊ ಬೆಳೆಗಳನ್ನ ಎಷ್ಟು ಸಲ ಬೆಳೆದಿದ್ರ ಅನ್ನೋದ್ರ ಆಧಾರದ ಮೇಲೆ ಅದು ಮತ್ತೆ 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 ಕೌಂಟ್ ಆಗ್ಬೋದು ಇದರಲ್ಲಿ. ಸೊ ಅದನ್ನ ನಾವೇನ್ ಕರ್ತೀವಿ, ಒಟ್ಟು ಬಿತ್ತನೆ ಪ್ರದೇಶ. ಟೋಟಲ್ ಆಗಿ ಒಂದು ವರ್ಷದಲ್ಲಿ ಎಷ್ಟು ಪ್ರದೇಶದಲ್ಲಿ ಈ ತರ ಬಿತ್ತನೆ ಮಾಡಿದೀವಿ. ಸೊ ಅದು ಒಂದು ಸಲ ಬಿತ್ತನೆ ಮಾಡಿದ್ರೆ ಒಂದೇ ಸಲ ಕೌಂಟ್ ಆಗಿರುತ್ತೆ, ಎರಡು ಸಲ ಮಾಡಿದ್ರೆ ಎರಡು ಸಲ ಕೌಂಟ್ ಆಗಿರುತ್ತೆ, ಸೊ ಮೂರು ಸಲ ಮಾಡಿದ್ರೆ ಮೂರು ಸಲ ಕೌಂಟ್ ಆಗಿರುತ್ತೆ ಈ ತರ. ಸೊ ಅದು ಎಷ್ಟು ಸಲ ಮಾಡಿದ್ರು ಮಲ್ಟಿಪಲ್ ಟೈಮ್ಸ್ ಕೂಡ ಕೌಂಟ್ ಆದ್ರೆ ಅದನ್ನೇನ್ ಕರಿತೀವಿ, ಒಟ್ಟು ಬಿತ್ತನೆ ಪ್ರದೇಶ ಅಂತ ಕರಿತೀವಿ. ಅಥವಾ ಅದನ್ನ ಒಂದೇ ಸಲ ಕೌಂಟ್ ಮಾಡ್ತೀವಿ, ಪುನರಾವರ್ತನೆ ಮಾಡಲ್ಲ ಅಂತಂದ್ರೆ ಅದನ್ನೇನ್ ಕರಿತೀವಿ, ನೆಟ್ ಸೋನ್ ಏರಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ತರ ತಿಂಕ್ ಮಾಡಿ, ಸೊ ಒಂದು ಊರಿದೆ, ಆ ಊರಿನಲ್ಲಿ ಏನಿದೆ, ಅಷ್ಟು 10 acres ಇದೆ ಅಂತ ತಿಂಕ್ ಮಾಡೋಣ. ಈಗ 10 acres ಕೂಡ ನಾವೇನ್ ಮಾಡ್ತೀವಿ, ಸೊ ಇಲ್ಲಿ ಏನನ್ನಾದ್ರೂ ಬೆಳಿತೀವಿ ಅಂತಂದ್ರೆ, ಸೊ ಈಗ 10 acres ಏನಾಯ್ತು, ಇದು ನಿವ್ವಳ ಬಿತ್ತನೆ ಪ್ರದೇಶ ಆಯ್ತು ಡೈರೆಕ್ಟ್ ಆಗಿ. ಈಗ ನೆಕ್ಸ್ಟ್ ಏನಾಗ್ತದೆ, ಇದರಲ್ಲಿ 5 acres ಎರಡು ಬೆಳೆ ಬೆಳಿತೀವಿ ಅಂತಂದ್ರೆ, ಸೊ 10 acres 5 acres ಎರಡು ಬೆಳೆ ಬೆಳಿತೀವಿ ಅಂದ್ರೆ ಏನು, ಮತ್ತೊಂದ್ಸಲ 5 acres ಕೌಂಟ್ ಆಗುತ್ತೆ ಇಲ್ಲಿ. ಸೊ ಈಗೇನಾದ್ರೂ ನಾವು 15 acres ಬೆಳಿತೀವಿ ಅಂತಂದ್ರೆ, ಸೊ ಮೊದಲು ಮಾನ್ಸೂನ್ ಅಲ್ಲಿ 10 acres ಬೆಳೆದಿದ್ವಿ, ನಂತರ ರಾಬಿಯಲ್ಲಿ ಮತ್ತೊಂದು 5 acres ಬೆಳೆದಿದ್ವಿ ಅಂತಂದ್ರೆ, ಸೊ ಅವಾಗ ಏನಾಯ್ತು, 15 acres ಬೆಳೆದಿದ್ವಿ ಅಂತೇಳಿ ಏನಾದ್ರೂ ಬಂದ್ರೆ ಕೌಂಟು, ಅದನ್ನ ಗ್ರಾಸ್ ಸೋನ್ ಏರಿಯಾ ಅಂತ ಕರಿತೀವಿ, ಒಟ್ಟು ಬಿತ್ತನೆ ಪ್ರದೇಶ. ಸೊ ಇಲ್ಲಿ ಮಲ್ಟಿಪಲ್ ಟೈಮ್ ಕೂಡ ಇದೇನಾಗ್ಬೋದು, ಕೌಂಟ್ ಆಗ್ಬೋದು ಅಂತ. ಸೊ ಈಗ ಕ್ರಾಪ್ ಇಂಟೆನ್ಸಿಟಿ ಅಂದ್ರೆ ಏನು? ಕ್ರಾಪ್ ಇಂಟೆನ್ಸಿಟಿ ಅಂತಂದಾಗ ಎಷ್ಟು ಸಲ ಈ ತರ ಬೆಳಿತಿದ್ರ ಅನ್ನೋದನ್ನ ಹೇಳುತ್ತದೆ. ಸೊ ಅಂದ್ರೆ ಗ್ರಾಸ್ ಸೋನ್ ಏರಿಯಾ ಡಿವೈಡೆಡ್ ಬೈ ನೆಟ್ ಸೋನ್ ಏರಿಯಾ ಇಂಟು 100 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಸೊ ಅದರ ಪರ್ಸೆಂಟೇಜ್ ಎಷ್ಟು ಅಂತ ಬರುತ್ತೆ. ಸೊ ಎಷ್ಟು ಪಟ್ಟು ಸಲ ನಾವು ಇದನ್ನ ಬೆಳಿತಾ ಇದೀವಿ, ಒಂದೇ ಭೂಮಿಯಲ್ಲಿ ನೀವೇನಾದ್ರೂ ಎರಡು ಸಲ ಬೆಳೆದ್ರೆ ಕ್ರಾಪ್ ಇಂಟೆನ್ಸಿಟಿ ಏನ್ ಬರಬೇಕು, 200% ಬರಬೇಕು. ಒಂದೇ ಭೂಮಿಯಲ್ಲಿ ಎರಡು ಸಲ ನೀವು ಬೆಳೆಯನ್ನು ಬೆಳೆದ್ರೆ ಅದಷ್ಟನ್ನೇ ನೀವು ಕೌಂಟ್ ಮಾಡಿದ್ರೆ. ಸೊ ಅದು ಕ್ರಾಪ್ ಇಂಟೆನ್ಸಿಟಿ ಅಂದ್ರೆ ಏನು? ಓಕೆ, ಬೆಳೆ ಸಾಂದ್ರತೆ ಅಂದ್ರೆ ಕರಿಬಹುದು ಕನ್ನಡದಲ್ಲಿ, ಬೆಳೆ ಸಾಂದ್ರತೆ. ಸೊ ಈ ತರದೆಲ್ಲ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಿತ್ತು. ಸೊ ಏನ್ ಇಲ್ಲಿಯೂ ಕೂಡ ನೀವು ನೋಡ್ಬೋದು, ಏನೇನು ನೋಡ್ತೀರಾ, ನಿವ್ವಳ ಬಿತ್ತನೆ ಆದಂತ ಪ್ರದೇಶವನ್ನ ಎಷ್ಟು ಅಂತ ಹೇಳ್ತಿದ್ರ, ನಿವ್ವಳ ಬಿತ್ತನೆ ಆದಂತ ಪ್ರದೇಶ. ಸೊ ಅಥವಾ ಭೌಗೋಳಿಕ ವಿಸ್ತೀರ್ಣ ನೀವು ನೋಡೋದಕ್ಕಾದ್ರೆ, ಸೊ ಭೂಮಿ ಒಂದು, ಸೊ 190.50 lakh hectares ಭೂಮಿಯಲ್ಲಿ ನಾವೇನ್ ಮಾಡ್ಬೋದು, ಕೃಷಿಗೆ ಬಳಕೆ ಮಾಡ್ಬೋದು ಅಂತ ಹೇಳ್ತಿದ್ರು. ಸೊ ಅದರ ಒಳಗಡೆ ನಿವ್ವಳ ಬಿತ್ತನೆ ಆದಂತ ಪ್ರದೇಶ 111.61, ಸಾರಿ ಇದು ಕೃಷಿಗಾಗಿ ಬಳಕೆ ಮಾಡ್ತಾ ಇರೋದಿಲ್ಲ,
ಓವರಾಲ್ ಆದಂಥ ಭೌಗೋಳಿಕ ವಿಸ್ತೀರ್ಣ ಅದಲ್ವಾ, ಅಥವಾ 191,791 ಚದರ ಕಿಲೋಮೀಟರ್ ಅಂತ ಕರಿತೀರಲ್ವ ಕರ್ನಾಟಕದ ಓವರಾಲ್ ಅದನ್ನ ಹೇಳ್ತಾರೆ. ಸೊ ಇದು ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಕೃಷಿ ಭೂಮಿ ಎಷ್ಟಿದೆ? ಸೊ 58.59 ಕಾಣಪ್ಪ, 58.59, 50%ಗಿಂತ ಹೆಚ್ಚಿದೆ. ಸೊ ಅದರ ಜೊತೆಯಲ್ಲಿ ಕೆಲವೊಂದು ನಮ್ಗೇನಿದೆ, ಸಾಗುವಳಿಗೆ ಯೋಗ್ಯವಾದಂಥ ಬಂಜರು ಪ್ರದೇಶ ಇದೆ ಅಂತ ಹೇಳ್ತಾರೆ. 3.08 ಲಕ್ಷ ಹೆಕ್ಟೇರ್ನಷ್ಟು ವಿಸ್ತೀರ್ಣ, ಸಾಗುವಳಿಗೆ ಯೋಗ್ಯವಾದಂಥ ಬಂಜರು ಪ್ರದೇಶ. ಸಾಗುವಳಿಗೆ ಯೋಗ್ಯ ಆಗಿದೆ, ಆದರೆ ಅದನ್ನ ಏನು ಮಾಡೋದಕ್ಕಾಗ್ತಿಲ್ಲ, ಸಾಗುವಳಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಈ ಥರದೆಲ್ಲ ಪ್ರದೇಶಗಳಿದ್ದಾವೆ. ಇನ್ನು 7.40 ಲಕ್ಷ ಹೆಕ್ಟೇರ್ ಪ್ರದೇಶ ಏನಾಗಿದೆ, ಬಂಜರು ಮತ್ತು ವ್ಯವಸಾಯ ಮಾಡಲು ಸಾಧ್ಯವಿಲ್ಲದ ಪ್ರದೇಶ ಕೂಡ ಇದೆ ಅದು. ಸೊ ಇನ್ನುಳಿದಾಗಿ 8.272 ಲಕ್ಷ ಕಾಯಂ ಗೋಮಳ ಇತರ ಕೆಲಸಗಳಿಗೆ ಬಳಸ್ತಿದ್ವಿ ಅಂತ. ಅದನ್ನ ಯಾಕೆ ಹೇಳ್ತೀನಿ, ನೀವು ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ನಿಮ್ಗೆ ಕೆಲವೊಂದು ಈ ಥರದ ಹೆಲ್ಪ್ ಆಗತ್ತೆ ನೋಡಿ. ಸೊ ಈಗ ಸಾಗುವಳಿಗೆ ಯೋಗ್ಯವಾದಂಥ ಬಂಜರು ಪ್ರದೇಶ ಇದ್ರೆ ಅದನ್ನ ಸಾಗುವಳಿಗೆ ಯೋಗ್ಯವಾಗಿರೋದ್ರಿಂದಾಗಿ ಮತ್ತೆ ಸಾಗುವಳಿ ಮಾಡೋದಕ್ಕಾಗತ್ತೆ ಅದರಲ್ಲಿ? ಸೊ ಹಳೆ ಯಾವ್ದಾದ್ರು ಕ್ರಾಪ್ಗಳನ್ನು ನಿಮ್ಗೆ ಬೆಳೆಯೋದಕ್ಕಾಗ್ತಾ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಮತ್ತೆ ಯಾವುದೋ ಇದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀರ. ಫಾರ್ ಎಕ್ಸಾಂಪಲ್ ಅಗ್ರೋ ಫಾರೆಸ್ಟ್ರಿ ಅಂತದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀರ. ಅಗ್ರೋ ಫಾರೆಸ್ಟ್ರಿ ಅಂದ್ರೆ ಏನು, ಕೆಲವೊಂದು ರೀತಿಯ ಮರಗಳನ್ನೇ ಬೆಳೆಯುವಂಥದ್ದು. ಓಕೆ, ಅಗ್ರಿಕಲ್ಚರ್ ಫೀಲ್ಡಲ್ಲೇ ನೀವು ಮರಗಳನ್ನು ಬೆಳೆಯುವಂಥದ್ದು ಅಂತ ತಿಳ್ಕೊಂಡು. ಸೊ ಫಾರ್ ಎಕ್ಸಾಂಪಲ್ ಅದು ಯಾವುದಕ್ಕೆ ಸಂಬಂಧಪಟ್ಟಿರ್ಬೋದು? ಸೊ ಈ ಪೇಪರ್ ಮಿಲ್ಗಳಲ್ಲಿ ಬಳಸುವಂಥ ಸಾಫ್ಟ್ ವುಡ್ಗೆ ಸಂಬಂಧಪಟ್ಟಿರ್ಬೋದು ಅದಲ್ವಾ, ಅಥವಾ ಅದೇನಾಗಿರ್ಬೋದು. ಸೊ ನಮ್ಮಲ್ಲಿ ಬೇರೆ ಬೇರೆ ಫಾರೆಸ್ಟ್ಗೆ ಸಂಬಂಧಪಟ್ಟ ಇತ್ತೀಚೆಗೆ ಜಾಸ್ತಿಯಾಗಿ ನಾವು ಯಾವುದಕ್ಕೆ ಒತ್ತನ್ನು ಕೊಡ್ತಿದ್ವಿ ಅಂತ ಕೇಳಿದಾಗ ಚಂದನವನ ಅಂತೇಳೆಲ್ಲ ಬರ್ತಿದ್ವಿ ಅದಲ್ಲ, ಚಂದನವನ, ಸ್ಯಾಂಡಲ್ವುಡ್. ಓಕೆ, ಸ್ಯಾಂಡಲ್ವುಡ್ ಅನ್ನು ಬೆಳೆಯೋದಕ್ಕಾಗಿರ್ಬೋದು, ಈ ಥರದ ನಿಮ್ಗೆ ನೋಡ್ತೇವೆ. ಸೊ ಆ ಕಡೆ ಒಂದಿಷ್ಟು ಆದಾಯವನ್ನು ಕೂಡ ಗಳಿಸ್ಕೊಡತ್ತೆ, ಅದ್ರ ಜೊತೆಲಿ ಆ ಭೂಮಿಯನ್ನು ಕೂಡ ಏನ್ ಮಾಡುತ್ತೆ, ಸೊ ಭೂಮಿಯನ್ನು ಕೂಡ ಬಳಸ್ಕೊಡತ್ತೆ ಅಂತ. ಸಾಕರದಲ್ಲ ಇದು ಅಗ್ರೋ ಫಾರೆಸ್ಟ್ರಿ ಆಗಿರ್ಬೋದು ಅಥವಾ ಹಾರ್ಟಿಕಲ್ಚರ್ ಆಗಿರ್ಬೋದು, ತೋಟಗಾರಿಕೆ ಉತ್ಪನ್ನಗಳಿಗೆ ತೋಟಗಾರಿಕೆ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಕ್ಷೇತ್ರದಲ್ಲ ಮಾಡುವಂತ ಪ್ರಯತ್ನ ಮಾಡ್ಬೋದು. ಸೊ ಇವು ನಮ್ಗೆ ಏನನ್ನ ಇಲ್ಲಿ ನೋಡ್ಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಬರೋಣ. ಓವರ್ಆಲ್ ವಿಸ್ತೀರ್ಣವನ್ನು ನೋಡೋದಕ್ಕಾದ್ರೆ ಯಾವುದು ಅತಿ ಹೆಚ್ಚಾಗಿ ಈ ತರ ಬೆಳೆಗಳು ಬೆಳೀತಾ ಇದೆ? ಏಕದಳ ಧಾನ್ಯಗಳು ಜಾಸ್ತಿಯಾಗಿ ಬೆಳೀತದೆ, ಏಕದಳ ಧಾನ್ಯಗಳನ್ನ ಜಾಸ್ತಿಯಾಗಿ ಬೆಳೀತಿರೋದನ್ನ ನೋಡ್ತೀರಾ. ಸೊ ಏಕದಳ ಧಾನ್ಯಗಳು ಅಷ್ಟು ವಿಸ್ತೀರ್ಣ ಎಷ್ಟು, 48.22, ಉತ್ಪಾದನೆಯನ್ನ ನೀವು ನೋಡೋದಕ್ಕಾದ್ರೆ 93.36 ಲಕ್ಷ ಟನ್ಗಳಿದ್ದಾವೆ. ಸೊ ವಿಸ್ತೀರ್ಣ 100,000 ಹೆಕ್ಟೇರ್ಗಳಲ್ಲಿ 42.22 ಲಕ್ಷ ಹೆಕ್ಟೇರು. ಸೊ ಅದರಲ್ಲಿ 93.36 ಲಕ್ಷ ಟನ್ಗಳಷ್ಟು ಏಕದಳ ಧಾನ್ಯಗಳನ್ನ ಉತ್ಪಾದನೆ ಮಾಡೋದಕ್ಕಾಗಿದೆ. ಎಕ್ಸಾಂಪಲ್ಸ್ ಯಾವ್ದು ಹೇಳ್ತೀರಾ ಏಕದಳ ಧಾನ್ಯಗಳಿಗೆ? ನಿವ್ವಳ ಬಿತ್ತನೆ ಪ್ರದೇಶ ಅಂದ್ರೆ ಪುನರಾವರ್ತನೆ ಮಾಡುವಾಗಿಲ್ಲ. ಫಾರ್ ಎಕ್ಸಾಂಪಲ್ ಎರಡು ಬೆಳೆ ಬೆಳೆದ್ರು ಅದನ್ನ ಒಂದೇ ಸಲ ಕೌಂಟ್ ಮಾಡ್ಬೇಕು. ಸೊ ಆ ಥರ ಮಾಡಿದ್ರೆ ಅದು ನಿವ್ವಳ ಬಿತ್ತನೆ ಪ್ರದೇಶ ಅಂತ ಕರಿತೀವಿ. ಓಕೆನಾ? ಸರಿ, ಈಗ ನೀವು ಉತ್ಪಾದನೆಯ ವಯಸ್ಸು ಕೂಡ ನೋಡಿ, ಇದರಲ್ಲಿ ಇರುವಂತಹ 100,000 ಹೆಕ್ಟೇರ್ಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ಪಾದನೆ ನಿಮ್ಗೆ ಏನ್ ಕಾಣುತ್ತೆ, ಸೊ ಡಬಲ್ಗಿಂತ ಸ್ವಲ್ಪ ಜಾಸ್ತಿ ಕಾಣಂಗ್ ಕಾಣುತ್ತೆ ಅದಲ್ವಾ. ಸೊ ಒಂದು ಹೆಕ್ಟೇರ್ಗೆ ನೀವೇನಾದ್ರೂ ನೋಡ್ಬೇಕಾದ್ರೆ ಇಲ್ಲೇನಿದೆ, 2 ಟನ್ಗಿಂತ ಜಾಸ್ತಿಯಾಗಿ ಬೆಳೆಯನ್ನು ಬೆಳೆದಿದ್ದೀವಿ ಅಂತ. ಅದನ್ನ ನೀವೇನ್ ದ್ವಿದಳ ಧಾನ್ಯದಲ್ಲಿ ನೋಡಿ, ಸೊ 28 ಲಕ್ಷ ಹೆಕ್ಟೇರ್ಗಳಲ್ಲಿ ನೀವು ಬೆಳೆಯನ್ನು ಬೆಳೆದಿದ್ದೀರಾ, ಎಷ್ಟಿದೆ, 18.96 ಲಕ್ಷ ಟನ್ ಇದೆ. ಸೊ ಅಂದ್ರೆ ಇಲ್ಲೇನಾಗಿದೆ, ಸೊ ಒಂದಕ್ಕಿಂತ ಕಡಿಮೆ ಇದೆ. ಸೊ ಅರೌಂಡ್ ಅರ್ಧದಕ್ಕೆ ಹತ್ತತ್ರ ಇರೋ ಆಗಿದೆ. ಸೊ ಆ ಥರ ಇದರ ಈಲ್ಡ್ ಕೂಡ ಜಾಸ್ತಿ ಇರೋದನ್ನ ಹೇಳ್ತಾ ಇದ್ದೀವಿ. ಸೊ ಇದರ ಈಲ್ಡ್ ಏನಿಲ್ಲ, ಇದು ಕೂಡ ಜಾಸ್ತಿ ಇರೋದನ್ನ. ಸೊ ಒಟ್ಟು ಆಹಾರ ಧಾನ್ಯಗಳು ಅಂತಂದಾಗ 70 ಲಕ್ಷ ಹೆಕ್ಟೇರ್ಗಳಲ್ಲಿ ಬೆಳೆಸ್ತಾ ಇದ್ದೀವಿ. ಎಣ್ಣೆ ಕಾಳುಗಳು, ಹತ್ತಿ, ಕಬ್ಬು ಇವುಗಳನ್ನು ಕೂಡ ನೋಡ್ತಾರೆ, ತಂಬಾಕು. ಸೊ ಎಣ್ಣೆ ಕಾಳುಗಳು, ಯಾಕೆ ಎಣ್ಣೆ ಕಾಳುಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತಂದಾಗ, ನಮ್ಮಲ್ಲಿ ರೀಸೆಂಟ್ ಆಗಿ ಅಂದ್ರೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಒಂದೇ ಸಲ ಎಲ್ಲ ವೆಜಿಟೇಬಲ್ ಆಯಿಲ್ಗಳ ರೇಟ್ ಜಾಸ್ತಿ ಆಗಿತ್ತು ನೆನಪಿದ್ಯಾ. ಪಾಮ್ ಆಯಿಲ್ ಅನ್ನು ನಾವು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಜಾಸ್ತಿಯಾಗಿ ಇಂಪೋರ್ಟ್ ಮಾಡ್ಕೋತಿದ್ವಿ. ಸೊ ಅದರಲ್ಲಿ ಏನಾಗುತ್ತೆ, ಫಾರೆಸ್ಟ್ ಫೈರ್ ಇಂದಾಗಿ ಪಾಮ್ ಆಯಿಲ್ ಅನ್ನು ಕಳಿಸೋದಕ್ಕಾಗಲ್ಲ ಅವರು. ಸೊ ಪಾಮ್ ಆಯಿಲ್ ಅನ್ನು ಕಳಿಸೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಏನಾಗುತ್ತೆ, ಸೊ ಬೇರೆ ಎಲ್ಲ ವೆಜಿಟೇಬಲ್ ಆಯಿಲ್ ಅಥವಾ ಎಡಿಬಲ್ ಆಯಿಲ್ಸ್ ಏನಿದೆ, ಸೊ ಅವೆಲ್ಲವುಗಳ ರೇಟ್ ಜಾಸ್ತಿ ಆಗುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ, ತಾಳೆ ಬೆಳೆ ಅಭಿಯಾನ ಕ್ಷೇತ್ರದಲ್ಲ ಮಿಷನ್ಗಳನ್ನ ಸ್ಟಾರ್ಟ್ ಮಾಡಿದೀವಿ ಅದಲ್ಲ, ಭಾರತದಲ್ಲೇ ಆಯಿಲ್ ಸೀಡ್ಸ್ ಅನ್ನ ಜಾಸ್ತಿ ಬೆಳೆಯೋದಕ್ಕೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಆ ಥರದಲ್ಲ ಒಂದು ನೀವು ನೋಡ್ತೀರ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ಸದ್ಯದಲ್ಲಿ ನಮ್ಮಲ್ಲಿ 3ನೇ ಸ್ಥಾನದಲ್ಲಿದೆ, ಏಕದಳ ದ್ವಿದಳ ಧಾನ್ಯ ಆದ ನಂತರ ಎಣ್ಣೆ ಕಾಳುಗಳು ಇದಾವೆ. ಸೊ ಹೆಚ್ಚಿನ ಬೆಳೆಯನ್ನು ನಾವು ತೆಗಿತಾ ಇರೋದು. ಸೊ ಅದು ಕೆಲವೊಂದು ಪಾಯಿಂಟ್ಗಳು ಇಲ್ಲಿ. ಸೊ 23-24 ನೋಡಿದ್ವಿ. ಓಕೆ, ಸೊ ಇನ್ನು ಕೆಲವೊಂದು ಯೋಜನೆಗಳು ಮತ್ತು ಅದರ ಉದ್ದೇಶಗಳನ್ನ ನೋಡ್ತಾ ಹೋಗೋಣ. ಸೊ ಯೋಜನೆಗಳು ಮತ್ತು ಉದ್ದೇಶಗಳು ಅಂತಂದಾಗ, ಸೊ ಮೇನ್ಸ್ ಅಲ್ಲಿ ಕೋಟ್ ಮಾಡೋದಕ್ಕಾಗ್ಬೇಕು, ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೂಡ ಕ್ವಶನ್ ಬರ್ಬೋದು. ಸೊ ಈ ಥರದ ಯೋಜನೆಗಳು ನೋಡ್ತೀವಿ. ಮೊದಲನೇದು ಸಮಗ್ರ ಕೃಷಿ ಅಭಿವೃದ್ಧಿ ಅಂತ ಕರಿತೀರ, ಇದರ ಒಳಗಡೆ ಏನಿದೆ, ಬಹಳಷ್ಟು ಬೇರೆ ಬೇರೆ ಅಭಿಯಾನಗಳಿದ್ದಾವೆ.
ಫಾರ್ ಎಕ್ಸಾಂಪಲ್ ಮಣ್ಣು ಆರೋಗ್ಯ ಅಭಿಯಾನ ಅಂತ ಹೇಳಿದ್ರೆ ಮಣ್ಣಿನ ಆರೋಗ್ಯವನ್ನ ಮಾನಿಟರ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮಣ್ಣಿನ ಆರೋಗ್ಯ, ಅದೇ ನಾರ್ಮಲ್ ಆಗಿ ನಾವು ಮಣ್ಣು ಅಂತ ಇದ್ದಾಗ ಮಣ್ಣಿನ ಆರೋಗ್ಯವನ್ನು ಹೇಳೋದೇನು ಎನ್ ಪಿ ಕೆ ಆಧಾರದ ಮೇಲೆ ಹೇಳ್ತೀವಿ ಅದಲ್ಲ. ಸಿಟಿಚಿಗೆ ಏನ್ ಮಾಡ್ತಿದ್ವಿ, ಇವನ್ ಇಂಗಾಲವನ್ನ ಹೇಳ್ತಿದ್ವಿ, ಸಾವಯವ ಇಂಗಾಲ, ಕಾರ್ಬನ್ ನ ಕಂಟೆಂಟ್ ಎಷ್ಟು, ಸೇತ್ರದೆಲ್ಲವನ್ನ ಹೇಳ್ತೀವಿ. ಓಕೆ, ನಾರ್ಮಲ್ ಆಗಿ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಮತ್ತೊಂದು ಯಾವ್ದು ಪೊಟ್ಯಾಶಿಯಂ ಅಂದ್ರೆ ಕರಿತೀವಿ ಎನ್ ಪಿ ಕೆ ಅದಲ್ಲ. ಸೊ ಅದು ಮೂರನ್ನ ಯೂಸ್ ಮಾಡ್ತೀವಿ. ಇನ್ನು ಗುಣಮಟ್ಟದ ಬಿತ್ತನೆ ಬೀಜವನ್ನ ಪೂರೈಕೆ ಮಾಡೋದಾಗಿರ್ಬೋದು, ಕೃಷಿಯ ಯಾಂತ್ರೀಕರಣ, ಬೆಳೆ ಸಮೀಕ್ಷೆ, ಸೂಕ್ಷ್ಮ ನೀರಾವರಿ, ಇತ್ತೀಚೆಗೆ ಇದಕ್ಕೆಲ್ಲ ಏನ್ ಮಾಡ್ತಿದ್ವಿ ಸಮಗ್ರ ಕೃಷಿ ಅಭಿವೃದ್ಧಿಯ ಒಳಗಡೆ ಸೊ ಒಂದಿಷ್ಟು ಉತ್ಸಾಹವನ್ನ ಅಥವಾ ಉತ್ತೇಜನವನ್ನ ನೀಡುವಂತ ಪ್ರಯತ್ನ ಮಾಡ್ತೀವಿ, ಪ್ರಮೋಷನ್ ಮಾಡುವಂತ ಪ್ರಯತ್ನ. ನೆಕ್ಸ್ಟ್ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, ರೈತರ ಮಕ್ಕಳಿಗೆ ಮತ್ತು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಸೊ ಅವರು ಏನಾದರೂ ಶಿಕ್ಷಣವನ್ನ ಪಡಿತಾ ಇದಾರೆ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಸೊ ಒಂದಿಷ್ಟು ಪ್ರೋತ್ಸಾಹವನ್ನ ನೀಡುವಂತ ಪ್ರಯತ್ನ. ಸೊ ಅದನ್ನು ಕೂಡ ನೋಡ್ತಾರೆ. ಇನ್ನು ಕೃಷಿ ಭಾಗ್ಯ ಅಂತ ಹೇಳಿದೆ, ಕೃಷಿ ಭಾಗ್ಯ ಅಂತಂದಾಗ ಇವ್ರೇನ್ ಹೇಳ್ತಿದ್ರೆ ಮಳೆಯಾಶ್ರಿತ ಕೃಷಿ ಪ್ರದೇಶದ ಒಳಗಡೆ ಸೊ ಏನ್ ಮಾಡ್ತೀವಿ ಸುಸ್ಥಿರ ಕೃಷಿಯ ಸುಸ್ಥಿರ ಕೃಷಿಗೆ ಅದನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ. ಮಳೆಯಾಶ್ರಿತ ಅಂತಂದಾಗ ಏನು ಸೊ ರೈನ್ ಫೆಡ್ ಏರಿಯಾಸ್ ಅಂತ ಕರಿತೀವಿ. ಸೊ ಏನದು ಮೀನಿಂಗು, ಸೊ ಮಾನ್ಸೂನ್ ನ ಮೇಲೆ ಡಿಪೆಂಡೆಂಟ್ ಆಗಿ ಕೃಷಿಯನ್ನ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ಇದನ್ನ ಹೇಳ್ತಿದ್ರು. ಸೊ ನೀರಾವರಿ ಅವೈಲೇಬಿಲಿಟಿ ಇರೋದನ್ನ ಹೇಳ್ತಾ ಇಲ್ಲ, ಅದ್ರ ಬದಲಾಗಿ ಏನು ಮಾನ್ಸೂನ್ ಆಧಾರದ ಮೇಲೆ ಇರೋದು. ಅಲ್ಲೆಲ್ಲ ಏನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ, ಸುಸ್ಥಿರ ಕೃಷಿಗೆ ಅದನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಏನಿದು ಸುಸ್ಥಿರ ಕೃಷಿ ಅಥವಾ ನಂತರದಲ್ಲಿ ಅದು ಮೂರನೇ ಚಾಪ್ಟರ್ ಕೂಡ ನಿಮ್ಗೆ ಈ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಬರುತ್ತೆ. ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ಅಥವಾ ಎಸ್ ಡಿ ಜಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಬರುತ್ತಲ್ವಾ. ಸೊ ಅಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು, ಸೊ ಏನೋ ಒಂದು ಕೇಳಿರಲ್ಲ ಬ್ರಾನ್ಸ್ ಲ್ಯಾಂಡ್ ಕಮಿಷನ್ ಅಂತ ಹೇಳ್ಕೊಂಡು ಒಂದು ಡೆಫಿನೇಷನ್ ಕೊಡ್ತಲ್ಲ, ಏನ್ ಡೆಫಿನೇಷನ್ ಕೊಡ್ತದೆ. ಸೊ ಇಂದಿನ ಪೀಳಿಗೆ ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಮುಂದಿನ ಪೀಳಿಗೆಗಾಗಿ ಆ ಸಂಪನ್ಮೂಲಗಳನ್ನ ಉಳಿಸಿ ಹೋಗುವುದು ಅಂತ ಹೇಳ್ತಾರೆ ಅದಲ್ಲ. ಸೊ ಪ್ರೆಸೆಂಟ್ ಜನರೇಷನ್ ತನ್ನ ನೀಡ್ಸ್ ಏನಿದೆ ಅದನ್ನ ಪೂರೈಸ್ಕೋಬೇಕು. ಸೊ ಅದ್ರ ಜೊತೆಲಿ ಆ ರಿಸೋರ್ಸ್ ಏನಿರ್ಬೇಕು, ಸೊ ನೆಕ್ಸ್ಟ್ ಜನರೇಷನ್ಗೂ ಕೂಡ ಫ್ಯೂಚರ್ ಜನರೇಷನ್ ಕೂಡ ಏನಿರ್ಬೇಕು ಅವರ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡೋಕೆ ಆ ರಿಸೋರ್ಸ್ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಅದನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ ಸುಸ್ಥಿರ ಕೃಷಿ ಅಂತಂದಾಗ ಇದ್ರ ಮೀನಿಂಗ್ ಏನು, ಸೊ ಈ ಕೃಷಿಯನ್ನ ಮಾಡಿದ ನಂತರ ನಿಮ್ಗೇನಿರ್ಬೇಕು ಅಲ್ಲಿ ಸಾಯಿಲ್ ಫರ್ಟಿಲಿಟಿ ಅಷ್ಟೇ ಮೇಂಟೈನ್ ಆಗ್ಬೇಕು, ಮಣ್ಣಿನ ಫಲವತ್ತತೆ ಅಷ್ಟೇ ಇರಬೇಕು, ಅಥವಾ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆಯಲ್ಲ ಸೊ ಇದು ನಾರ್ಮಲ್ ಆಗಿ ಇರಬೇಕು, ಅದನ್ನ ಬಹಳ ಕಡಿಮೆ ಮಾಡಬಾರ್ದು ಅಂತ. ಇದನ್ನೆಲ್ಲ ಯಾಕೆ ಹೇಳ್ತಿದ್ವಿ ಅಂತ ಕೇಳಿದಾಗ ಗ್ರೀನ್ ರೆವಲ್ಯೂಷನ್ ನ ಭಾಗದಲ್ಲಿ ನೀವೇನಾದ್ರು ನೋಡ್ಕೋದ್ರೆ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನ. ಗ್ರೀನ್ ರೆವಲ್ಯೂಷನ್ ಹೇಳಿದಾಗ ಈ ತರ ಹೇಳ್ತೀವಿ ನಾವು, ಈಸ್ ಗ್ರೀನ್ ರೆವಲ್ಯೂಷನ್ ರಿಯಲಿ ಗ್ರೀನ್ ಅಂತ ಹೇಳಿದ್ರು. ಸೊ ನಿಜವಾಗಿ ಹಸಿರಾಗಿದೆಯಾ, ಹಸಿರು ಕ್ರಾಂತಿ ಅಂದ್ರೆ ಕರಿತೀರ, ಆದ್ರೆ ಹಸಿರು ಕ್ರಾಂತಿ ನಿಜವಾಗಿ ಹಸಿರಾ ಅಂತ ಕೇಳಿದ್ರೆ ಹಸಿರಲ್ಲ. ಯಾಕೆ ಹಸಿರಲ್ಲ ಅಂತ ಹೇಳ್ತೀರಾ? ಸೊ ಇಲ್ಲಿ ಹಸಿರು ಅಂತಂದಾಗ ಮೀನಿಂಗ್ ಏನು, ಅದು ಸುಸ್ಥಿರವೇ ಅಂತ ಕೇಳ್ತಿದ್ರು. ಇಲ್ಲ ಕೆಲವೊಬ್ರು ಹೇಳ್ಬೋದು ಹಸಿರು ಹಸಿರು ಯಾಕಂದ್ರೆ ಎಲ್ಲ ಹಸಿರಾಗೆ ಬೆಳೆದಿರುತ್ತೆ ಅಂತ ಹೇಳ್ಕೊಂಡು ಅಲ್ಲ. ಸೊ ಅದು ಬೇರೆ. ಸೊ ಇಲ್ಲಿ ಏನು ಹಸಿರು ಅಂತಂದಾಗ ಸಸ್ಟೈನಬಲ್ ಸುಸ್ಥಿರವೇ ಅಂತ ಕೇಳ್ತಿದ್ರು. ಇಲ್ಲಿ ನಮ್ಗೆ ಪ್ರಾಬ್ಲಮ್ ಏನು, ಈಲ್ಡ್ ಒಂದು ಜಾಸ್ತಿ ಆಗುತ್ತೆ ಗ್ರೀನ್ ರೆವಲ್ಯೂಷನ್, ಆದ್ರೆ ಸಾಯಿಲ್ ಫರ್ಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನೀವೇನ್ ಮಾಡ್ಬೇಕು, ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ತಾನೆ ಹೋಗ್ಬೇಕು. ಅದರ ಜೊತೆಯಲ್ಲಿ ಏನಾಗುತ್ತೆ, ಸೊ ಮಣ್ಣಿನ ಫಲವತ್ತತೆ ಕಡಿಮೆ ಆದ್ರ ಜೊತೆಯಲ್ಲಿ ಮಣ್ಣಿನ ಸೊ ಮಾಲಿನ್ಯ ಕೂಡ ಆಗ್ಬೋದು, ಆಸಿಡಿಕ್ ನೇಚರ್ ಜಾಸ್ತಿ ಆಗ್ಬೋದು, ಅಥವಾ ಸೊ ಅದರ ಮಾಲಿನ್ಯ ಆಗೋದನ್ನ ನೋಡ್ತೀರಾ, ಜಲ ಮಾಲಿನ್ಯ ಆಗೋದನ್ನ ನೋಡ್ತೀರಾ, ಅಥವಾ ಅಲ್ಲಿಂದ ಯಾವ್ದಾದ್ರು ಜಲಮೂಲಗಳಿಗೆ ನೀರ್ ಸೇರತ್ತೆ ಅಂತಂದ್ರೆ ಅಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ ಯೂಟ್ರಾಫಿಕೇಶನ್ ಆಲ್ಗಲ್ ಬ್ಲೂಮ್ ಅಂತದನ್ನ ನೋಡ್ತೀರಾ ಅದಲ್ವಾ. ಸೊ ಅದನ್ನು ಕೂಡ ನೀವು ಕೋಟ್ ಮಾಡ್ಬೋದು. ಸೊ ಅಥವಾ ಇವನ್ ಸೊ ಫುಡ್ ಚೈನ್ ನ ಒಳಗಡೆ ಟಾಕ್ಸಿಕ್ ಎಂಟ್ರಿ ಆಗೋದನ್ನ ನೋಡ್ತೀರಾ, ಆಹಾರ ಸರಪಳಿಯ ಒಳಗಡೆ ಬೇರೆ ಬೇರೆ ವಿಷಕಾರಿ ವಸ್ತುಗಳು ಎಂಟರ್ ಆಗೋದನ್ನ ನೋಡ್ತಾರೆ. ಸೊ ಅದೇ ಕಾರಣಕ್ಕಾಗಿ ಹೆಲ್ತ್ ರಿಲೇಟೆಡ್ ಇಶ್ಯೂ ಕೂಡ ಬಹಳ ಬರುತ್ತೆ ಅದಲ್ವಾ. ಸೊ ಮೊದಲೆಲ್ಲ ನಿಮ್ಗೆ ನಾರ್ಮಲ್ ಆಗಿ ಕ್ಯಾನ್ಸರ್ ಅನ್ನೋದು ಬಹಳ ಅಪರೂಪ ಆಗಿತ್ತು. ಸೊ ಈಗೇನಾಗುತ್ತೆ ನಮ್ಗೆ, ಸೊ ಕ್ಯಾನ್ಸರ್ ಅನ್ನೋದು ನಾರ್ಮಲ್ ಆಗ್ಬಿಟ್ಟಿದೆ ಈಗ. ಸೊ ಆ ಥರ ಹೇಳ್ತಿದ್ವಿ ಅಂದ್ರೆ ಮೀನಿಂಗ್ ಏನು, ಸೊ ಇವೆಲ್ಲ ಕಾರಣಗಳು ಗ್ರೀನ್ ರೆವಲ್ಯೂಷನ್ ನಿಜವಾಗಿಯೂ ಗ್ರೀನ್ ಅಲ್ಲ ಅಂತ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಈಗ ಎಂ ಎಸ್ ಸ್ವಾಮಿನಾಥನ್ ಅವರು ಈ ರೀಸೆಂಟ್ ಆಗಿ ಎಕ್ಸ್ಪೈರ್ ಆಗಿರೋದ್ರಿಂದಾಗಿ ಸೊ ಅವೆಲ್ಲ ನಿಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ಸ್ಗಳು. ಸೊ ಅಗೇನ್ ಮತ್ತೊಂದೇನ್ ಬರುತ್ತೆ, ಸೊ ಅದ್ರ ನಂತರದಲ್ಲಿ ಎವರ್ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಮಾಡ್ತಾರೆ ನೆನ್ಪಿಜ, ಎವರ್ ಗ್ರೀನ್ ರೆವಲ್ಯೂಷನ್ ಸದಾ ಹಸಿರು ಕ್ರಾಂತಿ ಅಂತ ಹೇಳ್ಕೊಂಡು ಅದರೊಳಗಡೆ ಏನ್ ಮಾಡ್ತಾರೆ ಮಳೆ ನೀರು ಕೊಯ್ಲು ಮಾಡಬೇಕು ಅಥವಾ ವೇಸ್ಟ್ ಏನಾದ್ರೂ ಇದ್ರೆ ಅದನ್ನ ನೀವು ಸರಿಯಾಗಿ ಇದ್ ಮಾಡ್ಬೇಕು, ಆದಷ್ಟು ಮಿನಿಮೈಸೇಷನ್ ಮಾಡುವಂತ ಪ್ರಯತ್ನ ಮಾಡ್ಬೇಕು ಅಥವಾ ರೀಸೈಕಲ್ ಮಾಡುವಂತ ಪ್ರಯತ್ನ ಮಾಡ್ಬೇಕು ಈ ತರದಲ್ಲೇ ಹೇಳ್ತಾರೆ. ಅದ್ರ ನಂತರ ಮತ್ತೊಂದು ಬರುತ್ತೆ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತೇಳಿ. ಏನದು ಸೆಕೆಂಡ್ ಗ್ರೀನ್ ರೆವಲ್ಯೂಷನ್? ಎರಡನೇ ಹಸಿರು ಕ್ರಾಂತಿ. ಸೊ ಎಲ್ಲ ಹೇಗಿದ್ರೆ ಅಂತಂದ್ರೆ ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ರೆ ಇದೆಲ್ಲ ಹೆಸರೇ ಕೇಳಿಲ್ಲ ಸರ್ ನಾವು ಆಯ್ತು ಅಂತ ಹೇಳ್ತಾರೆ ಅಲ್ವಾ. ಸೊ ನೀವು ಕೇಳಿದ್ರೆ ಅದು ಕೆಂಪು ಕ್ರಾಂತಿ, ಟೊಮ್ಯಾಟೊ, ಮಾಂಸ ಅಲ್ವಾ. ಹಾ, ಸೊ ಯಾವ್ದು ಕ್ವಶನ್ ಪೇಪರ್ ಅಲ್ಲಿ ಬರುತ್ತೋ ಅದು ಮಾತ್ರ ಕೇಳಿರ್ತೀರ, ಬೇರೆದನ್ನ ಕೇಳಿರಲ್ಲ. ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಎರಡನೇ ಹಸಿರು ಕ್ರಾಂತಿ ಅಂದಾಗ
ಬಯೋಟೆಕ್ನಾಲಜಿಯನ್ನ ಬಳಸಿ ನೀವೇನಾದ್ರೂ ಮಾಡಿದ್ರೆ, ಜೈವಿಕ ತಂತ್ರಜ್ಞಾನಗಳನ್ನ ಬಳಸಿ ಸೊ ಇಳುವರಿಯನ್ನ ಜಾಸ್ತಿ ಮಾಡ್ತೀರಾ, ರೋಗಗಳನ್ನ ಕಡಿಮೆ ಮಾಡ್ತೀರಾ, ಇದೆಲ್ಲ ಏನ್ ಬರುತ್ತೆ, ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತ ಬರುತ್ತೆ. ಅಥವಾ ಈಗ ಸದ್ಯದಲ್ಲಿ ನಮ್ಮಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದ್ರೆ ಯಾವ್ದನ್ನ ನೋಡ್ತೀರಾ, ಕುಲಾಂತರಿ ಸಸ್ಯಗಳು ಅಂತ ನೋಡ್ತಿರಲ್ವಾ, ಹಾ, ಬಿಟಿ ಕಾಟನ್, ಬಿಟಿ ಬ್ರಿಂಜಾಲ್, ಇವು ನಾರ್ಮಲ್ ಆಗಿ ಕೇಳ್ತಿದ್ರಿ ಮೊದ್ಲು. ಸೊ ನಮ್ಮಲ್ಲಿ ಇರೋದು ಬಿಟಿ ಕಾಟನ್ ಮಾತ್ರ ಪರ್ಮಿಷನ್. ಸೊ ಯಾವ್ದನ್ನ ನಾವು ತಿನ್ನೋದಕ್ಕೆ ಬಳಸಬಹುದು ಅದನ್ನ ಬಳಸೋ ಆಗಿಲ್ಲ, ಹೌದಲ್ವಾ, ಜೆನೆಟಿಕಲಿ ಮಾಡಿಫೈಡ್ ಎಡಿಬಲ್ಗೆ ಯಾವ್ದಕ್ಕೂ ಬಳಸೋ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಮತ್ತೊಂದು ಏನ್ ನೋಡಿದ್ವಿ, ಗೋಲ್ಡನ್ ರೈಸ್ ನ ಇದ್ ನೋಡಿದ್ವಿ. ಸೊ ಜಿ ಎಂ ಮಸ್ಟರ್ಡ್ ಕೂಡ ಹೌದು, ಓಕೆ, ಜೆನೆಟಿಕಲಿ ಮಾಡಿಫೈಡ್ ಸಾಸಿವೆ. ಸೊ ಆತರದೆಲ್ಲ ಇದು. ಗೋಲ್ಡನ್ ರೈಸ್ ಯಾವ ಸಂದರ್ಭದಲ್ಲಿ ನೋಡಿದ್ವಿ, ಗೋಲ್ಡನ್ ರೈಸ್. ಸೊ ಇನ್ನೂ ಕೂಡ ನಮ್ಗೆ ಅಲೋ ಇಲ್ಲ ಅದು ಗೋಲ್ಡನ್ ರೈಸ್ ಅನ್ನ ಬೆಳೆಯೋದಕ್ಕೆ. ಆದ್ರೆ ನಮ್ಗೇನಾಗಿತ್ತು, ಯುರೋಪ್ಗೆ ನಾವು ಕಳಿಸಿದಂತ ಎಕ್ಸ್ಪೋರ್ಟ್ ನಲ್ಲಿ ಅವು ಬಂದಿದ್ರಿಂದ ಅವರೆಲ್ಲ ಅದನ್ನ ಸ್ಯಾಂಕ್ಷನ್ ಮಾಡಿದನ್ನು ನೋಡಿದ್ವಿ. ಓಕೆ, ಗೋಲ್ಡನ್ ರೈಸ್ ನ ಕಂಟೆಂಟ್ ಇದೆ, ಜೆನೆಟಿಕಲಿ ಮಾಡಿಫೈಡ್ ಏನಾದ್ರು ನಾವು ಈ ತರ ಯೂಸ್ ಮಾಡಿದ್ರೆ ಅದು ಆಹಾರಕ್ಕೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ಆತರದೆಲ್ಲ ಪ್ರಾಬ್ಲಮ್ಗಳನ್ನ ನೀವು. ಹಾಗೆ ಸುಸ್ಥಿರ ಕೃಷಿ ಅಂತಂದಾಗೇನು, ಸೊ ಇವೆಲ್ಲ ನೆಗೆಟಿವ್ಸ್ ಅನ್ನ ತೆಗೆದು ಹಾಕುವಂಥದ್ದು ಅಂತ ಹೇಳ್ತಾರೆ. ಸೊ ಅಥವಾ ನಿಮ್ಗೆ, ಸೊ ಆಲ್ರೆಡಿ ನಮ್ಮ ಕ್ಲಾಸ್ ಕೇಳಿದ್ರೆ ಇದೊಂದು ನೆನಪಿರುತ್ತೆ, ಮಸನೊಬ್ಬು ಪುಕ್ಕ ಒಕ್ಕ ಅಂತ ಹೇಳ್ಕೊಂಡು. ಸೊ ಯಾರಂತ ನೆನಪಿದ್ಯಾರು, ಮಸನೊಬ್ಬು ಪುಕ್ಕ ಒಕ್ಕ ಅಂತ ಹೇಳ್ಕೊಂಡು. ಸೊ ನಿಮ್ಗೆ ಗೊತ್ತಿಲ್ವಾ, ಹಾ, ಸೊ ಮಸನೊಬ್ಬು ಪುಕ್ಕ ಒಕ್ಕ ಅಂತಂದಾಗ ಅವರೇನು ಒನ್ ಸ್ಟ್ರಾ ರೆವಲ್ಯೂಷನ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಒನ್ ಸ್ಟ್ರಾ ರೆವಲ್ಯೂಷನ್ ನಲ್ಲಿ ಏನು, ಸೊ ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಾವೇನು ಹೇಳ್ತಿದ್ವಲ್ಲ ಈಗ, ಸೊ ಅದರ ಆ ಕ್ರಾಂತಿಯನ್ನು ಹೇಳಿದವರು. ಸೊ ಆ ಥರದೆಲ್ಲ ನಿಮ್ಗೆ ಏನಿಲ್ಲ, ಸೊ ಅದು ಸುಸ್ಥಿರ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಸೊ ಇನ್ನು ಕರ್ನಾಟಕದಲ್ಲಿ ಕೂಡ ಈ ತರ ಸುಸ್ಥಿರ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬರ್ತಾರೆ, ಸುರೇಶ್ ಪಾಲೇಕರ್ ಅಂತ ಬರ್ತಾರ, ಸುಭಾಷ್ ಪಾಲೇಕರ್ ಅಂತ ಬರ್ತಾರ, ಸುಭಾಷ್ ಪಾಲೇಕರ್ ಅಂತ ಬರ್ತಾರ ಅದಲ್ವಾ. ಸೊ ಅದು ಜೀವಾಮೃತ, ಬೀಜಾಮೃತ ಈ ತರದೆಲ್ಲ ಕಾನ್ಸೆಪ್ಟ್ ಗಳು ಬರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಗೆ ಸಂಬಂಧಪಟ್ಟ. ಸೊ ಅವೆಲ್ಲವುಗಳನ್ನ ಸೊ ಸುಸ್ಥಿರ ಕೃಷಿಯಲ್ಲಿ ಇದನ್ನ ನಾವೇನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ, ಶಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ, ಮಳೆಯಾಶ್ರಿತ ಪ್ರದೇಶಗಳನ್ನ ಈ ತರ ಶಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದರ ಜೊತೆಯಲ್ಲಿ ಕೃಷಿ ಭಾಗ್ಯದ ಒಳಗಡೆ ಏನ್ ಮಾಡ್ತಿದ್ವಿ, ಕೃಷಿ ಉತ್ಪಾದಕತೆಯನ್ನ ಹೆಚ್ಚಳ ಮಾಡುವಂತದ್ದು, ಇಳುವರಿಯನ್ನ ಜಾಸ್ತಿ ಮಾಡೋದಕ್ಕೆ ಹೇಳ್ತೀರಾ, ಕೃಷಿ ಹೊಂಡದಂತಹ. ಸೊ ಮತ್ತು ಕೆಲವೊಂದು ಏನ್ ಮಾಡ್ತೀರಾ, ಆದಾಯಗಳನ್ನ ಕ್ರಿಯೇಟ್ ಮಾಡುವಂತ ಸೋರ್ಸ್ ಗಳನ್ನ ಮಾಡ್ತಿದ್ರು. ಕೃಷಿ ಹೊಂಡ ಅಂತಂದಾಗ ನಾರ್ಮಲ್ ಆಗಿ ಏನು, ಸೊ ಇಲ್ಲಿ ಇಂಗೋದಕ್ಕೆ ಬಿಡಲ್ಲ ನೀರನ್ನು, ಅದರ ಬದಲಾಗಿ ಪಾಲಿಥಿನ್ ಶೀಟ್ ಗಳನ್ನ ಹಾಕಿರ್ತಾರೆ. ಸೊ ಅಲ್ಲಿ ಬಿದ್ದಿರುವಂತಹ ಮಳೆ ನೀರನ್ನ ಏನ್ ಮಾಡ್ತೀವಿ, ಸೊ ಅಲ್ಲೇ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದು ಎರಡು ರೀತಿಯಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಎರಡು ರೀತಿಯಲ್ಲಿ ಅಂದ್ರೇನು, ಸೊ ಅದು ನೀರಿನ ಅಭಾವ ಇದ್ದಾಗ ನೀರನ್ನ ಬಳಸ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ಬೋದು. ಇನ್ನೊಂದು ಅಕ್ವಾಕಲ್ಚರ್ ಮಾಡೋದಕ್ಕೆ, ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಕೂಡ ಹೆಲ್ಪ್ ಮಾಡ್ಬೋದು. ಸೊ ಕೃಷಿಕರಿಗೆ ಅಥವಾ ರೈತರಿಗೆ ಆದಾಯವನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ಹೇಳ್ಬೋದು. ಇನ್ನು ನವೋದ್ಯಮ ಅಂತ ಕರಿತೀವಿ, ನವೋದ್ಯಮ ಅಂತಂದಾಗೇನು, ಕೃಷಿಗೆ ಸಂಬಂಧಪಟ್ಟಂತ ನವೋದ್ಯಮಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡೋದು. ಸೊ ಅದರಲ್ಲಿ ಕೂಡ ಕೆಲವೊಂದು ಈ ತರದಲ್ಲ ಹೇಳ್ತೀವಿ, ಗ್ರ್ಯಾಂಡ್ ಚಾಲೆಂಜ್ ಅಂತೇಳೆಲ್ಲ ಮಾಡಿದ್ವಿ. ಗ್ರ್ಯಾಂಡ್ ಚಾಲೆಂಜ್ ಅಂದ್ರೆ ಏನು, ಸೊ ಒಂದಿಷ್ಟು ಚಾಲೆಂಜ್ ಗಳನ್ನ ಹೇಳು. ಸೊ ಈ ತರದ ಒಂದು ಪ್ರಾಬ್ಲಮ್ ಇದೆ, ಫಾರ್ ಎಕ್ಸಾಂಪಲ್ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಈ ಪ್ರಾಬ್ಲಮ್ ಇದೆ. ಸೊ ಇದನ್ನ ನೀವೇನ್ ಮಾಡ್ಬೋದು, ಸ್ಟಾರ್ಟ್ಅಪ್ ಐಡಿಯಾದೊಂದಿಗೆ ಬನ್ನಿ, ಅದನ್ನ ಸೊಲ್ಯೂಷನ್ ಏನ್ ಕೊಡ್ತೀರಾ, ಯಾವ ರೀತಿಯ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಕೊಡ್ತೀರಾ. ಸೊ ಅದರ ಆಧಾರದ ಮೇಲೆ ಒಂದು 100 ಜನ ಅಥವಾ 1,000 ಜನ ಈ ತರ ಬೇರೆ ಬೇರೆ ಸ್ಟಾರ್ಟ್ಅಪ್ನವರು ಪಿಚ್ ಐಡಿಯಾ ಪಿಚ್ ಮಾಡ್ತಾರಂದ್ರೆ ಅದರಲ್ಲಿ ಯಾವುದು ಸೂಟೇಬಲ್ ಅನ್ಸುತ್ತೆ, ಸೊ ಯಾವುದು ಮುಂದಿನ ದಿನದಲ್ಲಿ ಇದಕ್ಕೊಂದು ಪರಿಹಾರ ಕೊಡತ್ತೆ ಅಂತ ಹೇಳಿ ಅನ್ಸುತ್ತೆ, ಅದಕ್ಕೆ ಏನ್ ಮಾಡ್ತೀವಿ, ಅದಕ್ಕೆ ಸಹಾಯಧನವನ್ನು ಕೊಡುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಸೊ ಆತರದೆಲ್ಲ ಇದ್ರಲ್ಲಿ ನವೋದ್ಯಮ. ಇನ್ನು ಕೃಷಿ ಯಂತ್ರಧಾರೆ ಕೇಂದ್ರ ಅಂತಂದಾಗ ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆ ಕೊಡೋದಾಗಿರ್ಬೋದು. ಸೊ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಒಂದು ನಿಮ್ಗೆ ಏನೋ ಬರುತ್ತೆ, ಸಬ್ಸಿಡಿ ಕೂಡ ಬರುತ್ತೆ. ಓಕೆ, ಆ ಥರದ್ದೆಲ್ಲ ಏನಿಲ್ಲ. ಸೊ ಅದು ಕೃಷಿ ಯಂತ್ರಧಾರೆ ಯೋಜನೆ ಅಂತ ಹೇಳಿದ್ರು. ಇನ್ನು ಕೃಷಿ ಸಂಸ್ಕರಣಾ ಯೋಜನೆ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಾಗಿ, ಪ್ರೊಸೆಸಿಂಗ್ ಅಂದ್ರೆ ಸಂಸ್ಕರಣೆಯನ್ನ ಜಾಸ್ತಿ ಮಾಡೋದಕ್ಕೆ. ಪ್ರೊಸೆಸಿಂಗ್ ಅಂದ್ರೆ ಏನ್ ಬರುತ್ತೆ, ಫುಡ್ ಪ್ರೊಸೆಸಿಂಗ್ ಅಂದ್ರೆ ಅಥವಾ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಅಂದ್ರೆ ಏನ್ ಮೀನಿಂಗು. ಸೊ ಈ ಸಿಂಪಲ್ ಆಗಿ ನೀವು ಹೇಳೋದಕ್ಕೋದ್ರೆ ಈ ತರ ಇದು ನೋಡಿ, ಸೊ ಈಗ ಬಾಳೆಕಾಯಿಯನ್ನ ನೀವೇನಾದ್ರೂ ಬೆಳೆದಿದ್ರಿ ಅಂದ್ರೆ ಬಾಳೆಕಾಯಿ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ, ಅದನ್ನೇ ನೀವೇನಾದ್ರೂ ಚಿಪ್ಸ್ ಮಾಡಿದ್ರೆ ಆದಾಯ ಕೂಡ ಜಾಸ್ತಿ, ಹೆಚ್ಚಿನ ದಿನ ಕೂಡ ಅದನ್ನ ಇಟ್ಕೋಬಹುದು ಅಂತ ಹೇಳ್ತಾರೆ. ಅಥವಾ ಮಾವಿನಕಾಯಿ ಇದೆ, ಅದನ್ನ ಏನ್ ಮಾಡ್ತೀರಾ, ಉಪ್ಪಿನಕಾಯಿ ಮಾಡ್ತೀರಾ ಅಂತ ಹೇಳ್ಕೊಂಡು. ಸೊ ಈ ತರದೆಲ್ಲ ಇದೆಯಲ್ಲ, ಅದನ್ನ ನಾವು ಹೇಳ್ತಿರೋದು ಕೃಷಿ ಸಂಸ್ಕರಣ, ಕೃಷಿ ಉತ್ಪಾದನೆಗಳ ಉತ್ಪನ್ನಗಳ ಸಂಸ್ಕರಣೆ ಅಂದಾಗ ಒಂದು ಅದರ ಸೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡ್ಬೇಕು, ಸೆಲ್ಫ್ ಲೈಫ್ ಇನ್ಕ್ರೀಸ್ ಆಗ್ಬೇಕು, ಅಥವಾ ಅದರ ವ್ಯಾಲ್ಯೂ ಅಡಿಷನ್ ಆಗ್ಬೇಕು ಅಂತ ಹೇಳ್ತಾರೆ, ಅದರ ಮೌಲ್ಯವರ್ಧನೆ ಆಗ್ಬೇಕು. ಸ್ವಂತಗಳಿಗೂ ಕೂಡ ನಾವೇನ್ ಮಾಡ್ತಿದ್ವಿ, ಆ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಯಂತ್ರಗಳನ್ನ ಯಾರಾದ್ರೂ ಪರ್ಚೇಸ್ ಮಾಡ್ತಾರೆ, ಸೊ ಅವರಿಗೂ ಕೂಡ ಪ್ರೋತ್ಸಾಹವನ್ನು ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇನ್ನು ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕ ಮಿಷನ್ ಅಂತ ಹೇಳ್ಕೊಂಡು, ಸೊ ಇದನ್ನ ಏನ್ ಮಾಡಿದ್ವಿ, ಆಹಾರ ಪೌಷ್ಟಿಕ ಭದ್ರತೆ ಅಂತ ಹೇಳ್ಕೊಂಡು ಹೆಸರನ್ನ ಚೇಂಜ್ ಮಾಡಿದ್ವಿ, ಆಹಾರ ಪೌಷ್ಟಿಕ ಭದ್ರತೆ. ಸೊ ಇದರ ಒಳಗಡೆ ಭತ್ತ ಆಗಿರ್ಬೋದು, ದ್ವಿದಳ ಧಾನ್ಯ, ನ್ಯೂಟ್ರಿ ಸೀರಿಯಲ್ಸ್, ಎಣ್ಣೆ ಕಾಳುಗಳು, ವಾಣಿಜ್ಯ ಬೆಳೆ, ಹತ್ತಿ ಮತ್ತು ಕಬ್ಬು ವಾಣಿಜ್ಯ ಬೆಳೆಗಳ ಒಳಗಡೆ, ಸೊ ಇವುಗಳನ್ನ ಬೆಳೆಯುವವರಿಗೆ ಏನ್ ಮಾಡ್ತಿದ್ವಿ, ಉತ್ತೇಜನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇವೆಲ್ಲ ಕೆಲವೊಂದು ಇನಿಷಿಯೇಟಿವ್ಸ್. ಸೊ ಅದರ ಜೊತೆಯಲ್ಲಿ 2023
ಯಾವ ಪರ್ಟಿಕ್ಯುಲರ್ ಆದಂತ ಇದರ ಇದನ್ನೇ ಅಂತೇಳಿ ಘೋಷಣೆ ಮಾಡಿದ್ವಿ, ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯನ ಅಥವಾ ರಾಷ್ಟ್ರೀಯನ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳ್ಕೊಂಡು ಘೋಷಣೆ ಮಾಡಿದ್ವಿ ಅದಲ್ಲ. ಸೊ ಯು ಎನ್ ಘೋಷಣೆ ಮಾಡಿದ್ವಿ, ಭಾರತ ಅದನ್ನ 2018 ಮಾಡಿದೆ. ಸೊ 2018 ಭಾರತ ಅದನ್ನ ಸೊ ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತೇಳಿ ಮಾಡಿದೆ. ಸೊ ಈಗೇನಾಗಿದೆ ಅದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕೂಡ ನೋಡಿದ್ವಿ. ಸೊ ಇನ್ನು ರೈತ ವಿದ್ಯಾನಿಧಿ ನಾವು ಆಲ್ರೆಡಿ ನೋಡಿದ್ವಲ್ಲ, ಸೊ ಅದೇ ಇದೆ. ಸೊ ಅದರಲ್ಲಿ ನೀವೇನ್ ನೋಡ್ತೀರಾ, ಈ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಮೂಲಕ ಈ ತರ ಕೊಡ್ತಿರೋದೆಲ್ಲ ನೋಡ್ತೀರಾ. ಸೊ ಇದನ್ನ ನಾನೇ ಯಾಕೆ ತೋರಿಸ್ತೀನಿ, ನಾನು ಅಲ್ಲಿ ಏನು ಸಮರೈಸ್ ಮಾಡ್ತಾ ಇದ್ನೋ, ಸೊ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ, ಇದನ್ನ ಓದ್ಬೋದು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಸೇಮ್ ಕೃಷಿ ನವೋದ್ಯಮ. ಸೊ ಕೃಷಿ ನವೋದ್ಯಮದ ಒಳಗಡೆ ನೋಡಿ ಮೂರು ಬೇರೆ ಬೇರೆ ಘಟಕಗಳನ್ನ ಭೂರಹಿತ ಕೃಷಿ ಕಾರ್ಮಿಕರು ಅಂತಂದಾಗ ಈಗ ಅವ್ರಿಗೆ ಭೂಮಿಯ ಓನರ್ಶಿಪ್ ಇಲ್ಲ, ಆದ್ರೆ ಅವ್ರು ಕೃಷಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವರ ಮಕ್ಕಳಿಗೂ ಕೂಡ ಅದರಲ್ಲಿ ಇದು ಕೊಡ್ತಾರೆ. ಈಗ ಅವ್ರು ಉದ್ಯೋಗ ಮಾಡ್ತಿರ್ತಾರೆ ಅಷ್ಟೇ, ಕೃಷಿಕರಾಗಿ ಕೆಲಸ ಮಾಡ್ತಿದ್ರೆ ಅವ್ರು ಯಾವ್ದೋ ಬೇರೆ ಓನರ್ ಹತ್ರ ಕೆಲಸ ಮಾಡ್ತಾ ಇರ್ಬೋದು ಅದನ್ನ. ಸೊ ಅಂತವ್ರಿಗೆ ಅವ್ರಿಗೆ ಭೂಮಿ ಇಲ್ಲ, ಅವ್ರಿಗೆ ಡೈರೆಕ್ಟ್ ಆಗಿ ಮಾಲೀಕತ್ವ ಇಲ್ಲ, ಆದ್ರೆ ಬೇರೆಯವ್ರ ಅಡಿಯಲ್ಲಿ ಈ ತರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಕೊಡ್ತಾರೆ. ಸೊ ಗೇಣಿದಾರರು ಅನ್ನೋದು ಹೇಳ್ತಿರಲ್ಲ ಆತರ ಗೇಣಿದಾರರು ಅಂತೇಳಿ ಬರ್ತಲ್ಲ ಆತರ. ಸೊ ಫೈನ್. ಸೊ ಇನ್ನು ಕೃಷಿ ನವೋದ್ಯಮ ಯೋಜನೆ ಒಳಗಡೆ ನೋಡಿ ಈ ಮೂರು ಘಟಕಗಳನ್ನು ಕೂಡ ಹೇಳ್ತಿದ್ರು. ಕೃಷಿ ಹೊಸ ಕೃಷಿ ನವೋದ್ಯಮಗಳಿಗೆ ಆರ್ಥಿಕ ನೆರವಾಗಿರ್ಬೋದು, ಅದರಲ್ಲಿ ಕೂಡ 5 ಲಕ್ಷದಿಂದ ಗರಿಷ್ಠ 20 ಲಕ್ಷದ ಒಳಗೆ ಈಗಾಗಲೇ ಸ್ಥಾಪಿಸಲಾದಂತಹ ನವೋದ್ಯಮಗಳಿಗೆ ವಿಸ್ತರಣೆ ಅಥವಾ ಮೇಲ್ದರ್ಜೆಗೇರಿಸೋದಕ್ಕೆ ಕೂಡ ಆರ್ಥಿಕ ನೆರವನ್ನು ನೀಡಬಹುದು. ಸೊ 20 ಲಕ್ಷದಿಂದ 50 ಲಕ್ಷಗಳವರೆಗೆ ಕೃಷಿ ನವೋದ್ಯಮಗಳ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮ, ಅವುಗಳ ಕೆಪಾಸಿಟಿ ಬಿಲ್ಡಿಂಗ್ ಅನ್ನು ಕೂಡ ಮಾಡುವಂತಹ ಪ್ರಯತ್ನ ಮಾಡ್ತಿದ್ವಿ ಅಂತ. ಸೊ ಇದೆಲ್ಲ ಕೆಲವೊಂದು ಪಾಯಿಂಟ್ಗಳು. ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಕೃಷಿಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಮತ್ತೊಂದಿಷ್ಟು ಯೋಜನೆಗಳನ್ನ ನೋಡ್ತಾ ಹೋಗಿ. ಮಣ್ಣು ಆರೋಗ್ಯ ಅಭಿಯಾನ ಅಂತ ಕರೀತಾರೆ. ಮಣ್ಣು ಆರೋಗ್ಯ ಅಭಿಯಾನದಲ್ಲಿ ಸೊ 30 ಬೇರೆ ಬೇರೆ ಇತರ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳನ್ನು ಕೂಡ ಸ್ಥಾಪನೆ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಓಕೆ, ಸೊ ಮಣ್ಣು ಆರೋಗ್ಯ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳ್ತೀರಾ, ಅಥವಾ ಹನಿ ನೀರಾವರಿಯನ್ನ ಜಾಸ್ತಿಯಾಗಿ ಬಳಸುವಂತ ಪ್ರಯತ್ನಗಳನ್ನ ನೋಡ್ತೀರಾ ಹನಿ ನೀರಾವರಿ. ಆತ್ಮ ಯೋಜನೆ ಅಂತ ಹೇಳಿದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಹೇಳ್ಕೊಂಡು. ಸೊ ಈ ಏಜೆನ್ಸಿ ಯಾವ ರೀತಿಯ ಕೆಲಸಗಳನ್ನ ಮಾಡುತ್ತೆ ಅಂತ ಕೇಳಿದಾಗ, ಎಲ್ಲ ಹೊಸ ತಂತ್ರಜ್ಞಾನಗಳನ್ನ ಆಧಾರವಾಗಿ ಇಟ್ಕೊಂಡಂತ ಉತ್ತಮ ಇಳುವರಿ ನೀಡುವಂತಹ ಬೀಜಗಳಾಗಿರ್ಬೋದು, ಯಂತ್ರಗಳನ್ನಾಗಿರ್ಬೋದು, ಸೊ ಇವೆಲ್ಲವುಗಳನ್ನ ಕೊಡುವಂತ ಪ್ರಯತ್ನ ಮಾಡುತ್ತೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಜಾಸ್ತಿಯಾಗಿ ಏನ್ ಮಾಡ್ತಿದೆ, ರೈತ ಉತ್ಪಾದಕ ಸಂಸ್ಥೆಗಳಿಗೆ ಉತ್ತೇಜನ ಮಾಡ್ತೀವಿ ಅಂತ FPO, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರಿತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ಸೊ ಅಂಥವುಗಳ ಸಂಘಟನೆ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಇದೆ? APMC ಮಾರ್ಕೆಟ್ ಹೋಗೋದು ತಪ್ಪತ್ತ? ಈಗ APMC ಮಾರ್ಕೆಟ್ ಹೋಗೋದು ತಪ್ಪತ್ತ ಅಂತ ಹೇಳಿದ್ರೆ ನೀವು APMC ಸರಿ ಇಲ್ಲ ಅಂತ ಹೇಳ್ತಿದ್ರ ಅಂತ ಹೇಳ ಅಂದ್ರೆ ಬರೀಬೇಕಾದ್ರೆ ನಾನು ಹೇಳ್ತೀನಿ, ಬರೀಬೇಕಾದ್ರೆ APMC ತಪ್ಪಿದೆ ಅಂತ ಹೇಳಿ ಥಿಂಕ್ ಮಾಡ್ಬಿಡಿ. ಅಲ್ಲಿ ಏನನ್ನ ನೀವು ತಗೋಬೇಕು ಅಂದಾಗ APMC ಹೋಗೋ ತಪ್ಪಬಹುದು, ಅದಕ್ಕಿಂತ ನೀವು ಅದನ್ನ ಈ ತರ ಹೇಳಿದ್ರೆ ಚೆನ್ನಾಗತ್ತಾ, ಅವರಿಗೆ ಅವುಗಳಿಗೆ ಹೆಚ್ಚಿನ ಬೆಲೆಯನ್ನ ಪಡೆಯೋದಕ್ಕೆ ಸ್ವಾತಂತ್ರ್ಯ ಸಿಗತ್ತೆ ಅಂತ ಹೇಳ್ಬೋದಾ? ಕೋಟ್ ಮಾಡೋದ್ರಲ್ಲಿ ಹೋಗುತ್ತೆ ನೋಡಿ, ನೀವು ಯಾವ ಥರ ಹೇಳ್ತೀರಾ ಸದರ ಆಧಾರದಲ್ಲಿ ಹೋಗುತ್ತೆ. ಸೊ ಈ ಥರ ನೀವು ಹೇಳಿದ್ರೆ ಅದು ಮತ್ತೂ ಈಸಿ ಆಗುತ್ತೆ. ಅವ್ರಿಗೇನಿದೆ ಬರೀ APMC ಅಷ್ಟೇ ಹೋಗ್ಬೇಕು ಅಂತ ಇಲ್ಲ, ಬೇರೆ ಕಡೆನೂ ಕೂಡ ಹೋಗ್ಬೋದು, FPO ಮೂಲಕನೂ ಕೂಡ ಅದನ್ನ ಮಾರ್ಬೋದು ಅನ್ನೋದು ಒಂದು ಅಡ್ವಾಂಟೇಜ್ ಅದ್ರ FPOಗಳು. ಅದ್ರ ಜೊತೆಲಿ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ, ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗೋದನ್ನು ನೋಡ್ಬೋದು. ಅಥವಾ ಅವ್ರದ್ದೇನಾದ್ರೂ ಯಂತ್ರಗಳನ್ನ ಈ ತರ ಏನಾದ್ರು ಅಡಾಪ್ಟ್ ಮಾಡ್ಕೋತಾರೆ ಅಂತಂದ್ರೆ, ಸೊ ಅವರ ಒಳಗಡೆನೆ ಏನ್ ಮಾಡ್ಬೋದು, ಸೊ ಅವ್ರ ಕಾಂಬಿನೇಷನ್ ಅಲ್ಲಿ ಅಥವಾ ಆ ಒಂದು ನೆರವಿನ ಮೂಲಕ ಒಬ್ರು ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿ ಕೆಲಸ ಮಾಡ್ಬೇಕು ಅಂತ, ಅದೆಲ್ಲ FPOಗೆ ಒಂದಿಷ್ಟು ಅಡ್ವಾಂಟೇಜ್ ಅಂದ್ರೆ ತಗೋತಾರೆ. ಸೊ ಇನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಹೇಳಿದೆ. ಸೊ ಅದರಲ್ಲಿ ಏನ್ ಮಾಡ್ತೀರಾ, ಕೃಷಿಯನ್ನ ನಾವು ವಾಪಸ್ ಮತ್ತೆ ಪುನಶ್ಚೇತನ ಮಾಡ್ತೀವಿ ಮತ್ತು ಹೆಚ್ಚಿನ ಇಳುವರಿಯನ್ನ ಪಡಿತೀವಿ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸ್ಟ್ರಾಟಜಿಗಳನ್ನ ನಾವು ಮಾಡಿದೀವಿ ಆಲ್ರೆಡಿ ಅಂದ್ರೆ ಅದನ್ನ ಮರು ಹೊಂದಾಣಿಕೆ ಮಾಡುವಂತ ಪ್ರಯತ್ನ ಮಾಡೋದಾಗಿರ್ಬೋದು. ಅದೇ ರೀತಿಯಲ್ಲಿ ಪ್ರಮುಖ ಬೆಳೆಗಳ ಇಳುವರಿ ಅಂತರ ಕಡಿಮೆ ಮಾಡೋದು ಅಂತ ಹೇಳ್ತೀವಿ. ಇಳುವರಿ ಅಂತರ ಕಡಿಮೆ ಮಾಡೋದು ಅಂದ್ರೆ ಏನು, ಸೊ ಇವುಗಳ ಬೇಡಿಕೆ ಎಷ್ಟಿದೆಯೋ ಇವುಗಳನ್ನ ನಾವು ಎಷ್ಟನ್ನ ಸೊ ಇಳುವರಿ ಪಡೆಯೋದಕ್ಕೆ ಆಗಿದೆ ಇದರ ಮಧ್ಯದ ಅಂತರವನ್ನ ಹೇಳ್ತಿದ್ರು, ಈ ಅಂತರವನ್ನ ಆದಷ್ಟು ಕಡಿಮೆ ಮಾಡೋದು ಅಂತ ಹೇಳಿ. ಸೊ ಬೇಡಿಕೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾವು ಇಳುವರಿಯನ್ನು ಪಡೆಯುವಂತ ಸೊ ಪಡೆಯೋದಕ್ಕೆ ಟ್ರೈ ಮಾಡೋದು ಅಂತ, ಇಳುವರಿ ಅಂತರವನ್ನು ಕಡಿಮೆ ಮಾಡೋದಾಗಿದ್ದು. ಸೊ ಇನ್ನು ಕರ್ನಾಟಕ ರೈತ ಸುರಕ್ಷಾ, ಅದರ ಜೊತೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತಿದೆ, ಬೆಳೆ ವಿಮೆ ಯೋಜನೆ ಅಂತ ಹೇಳ್ತಿದ್ರು ಬೆಳೆ ವಿಮೆ. ಸೊ ಇದರಲ್ಲಿ ಇತ್ತೀಚೆಗೆ ಈ ತರದ ಒಂದು ಟೆಕ್ನಾಲಜಿಯನ್ನು ಕೂಡ ಬಳಸಿದರು, ಎಸ್ ಟೆಕ್ ಅಂತ ಹೇಳ್ತಾರೆ. ಸೊ ಈಲ್ಡ್ ಎಸ್ಟಿಮೇಷನ್ ಸರ್ವೆ ಅಂತ ಕರೀತಾರೆ, ಈಲ್ಡ್ ಎಸ್ಟಿಮೇಷನ್ ಸರ್ವೆ.
ಸೊ ಇಳುವರಿ ಎಷ್ಟಾಗಿದೆ ಅದನ್ನ ಅಳತೆ ಮಾಡೋದಕ್ಕೆ ಸೊ ಈ ತರದ ಒಂದು ಸಮೀಕ್ಷೆಯ ಟೆಕ್ನಾಲಜಿಯನ್ನು ಬಳಸ್ತಿದ್ವಿ ಅಂತ ಹೇಳ್ತೀವಿ, ಈಲ್ಡ್ ಎಸ್ಟಿಮೇಷನ್ ಸರ್ವೆ ಅಂತ. ಸೊ ಇನ್ನು ರೈತ ಸಿರಿ ಯೋಜನೆ ಅಡಿಯಲ್ಲಿ ನೋಡ್ತೀರಾ, ಸಿರಿಧಾನ್ಯಗಳನ್ನ ಯಾರು ಬೆಳೀತಾರೋ ಅವ್ರಿಗೆ ಉತ್ತೇಜನವನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ. ಸಿರಿಧಾನ್ಯಗಳು, ಸಿರಿಧಾನ್ಯಗಳನ್ನ ಇದನ್ನ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ, 10,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಕೊಡ್ತೀವಿ ಅಂತ ಹೇಳ್ತಾರಲ್ವಾ. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟು? 2 ಹೆಕ್ಟೇರ್ಗಳಿಗೆ. ಸೊ ಮ್ಯಾಕ್ಸಿಮಮ್ 2 ಹೆಕ್ಟೇರ್ಗಳಿಗೆ ಸೊ ಪ್ರತಿ ಹೆಕ್ಟೇರ್ಗೆ ಸೊ 10,000 ರೂಪಾಯಿನಂತೆ ಸಿರಿಧಾನ್ಯಗಳನ್ನ ಬೆಳೆದಂತ ರೈತರಿಗೆ ಸೊ ಅಲ್ಲಿ ನಾವು ಸೊ ಸಹಾಯಧನವನ್ನು ನೀಡುವಂತ ಪ್ರಯತ್ನ ಮಾಡ್ತೀವಿ. ಸಿರಿಧಾನ್ಯಗಳಿಗೆ ಉತ್ತೇಜನ ಅಂತ ಹೇಳ್ತೀವಿ. ಅದರ ಜೊತೆಲಿ ಇತ್ತೀಚೆಗೆ ಸಿರಿಧಾನ್ಯ ಬಹಳ ನ್ಯೂಸ್ ಅಲ್ಲಿ ಇರೋದ್ರಿಂದಾಗಿ ಇದರಲ್ಲಿ ಕೂಡ ಒಂದೆರಡು ಪಾಯಿಂಟ್ಗಳನ್ನು ಜನರೇಟ್ ಮಾಡಿ. ಇದರ ಅಡ್ವಾಂಟೇಜಸ್ ಏನು? ಸಿರಿಧಾನ್ಯಗಳನ್ನ ಬೆಳಿತೀರಾ ಅಂತಂದ್ರೆ ಅಡ್ವಾಂಟೇಜಸ್ ಏನಿದೆ, ಪ್ರಯೋಜನಗಳು ಏನೇನಿದೆ, ಸಿರಿಧಾನ್ಯಗಳಿಂದ ಏನು ಅನುಕೂಲಗಳಿದಾವೆ ಅಂತ. ಸೊ ಹೆಚ್ಚಾಗಿ ಸಿರಿಧಾನ್ಯಗಳೇನು, ಡ್ರಾಟ್ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ, ಕಡಿಮೆ ನೀರನ್ನ ಬಳಸುವಂತ ತಳಿಗಳು ಅಂತ ಹೇಳ್ತಾರೆ. ಓಕೆ, ಕಡಿಮೆ ನೀರನ್ನ ಬಳಸುವಂತ ತಳಿಗಳು ಅಥವಾ ಕೆಲವೊಂದು ಸೊ ಸಿರಿಧಾನ್ಯಗಳನ್ನ ಕೋಟ್ ಮಾಡಿದ್ರೆ ಯಾವ್ಯಾವ್ದನ್ನ ಹೇಳ್ತೀರಾ, ರಾಗಿ, ಸಜ್ಜೆ, ನವಣೆ, ಓಕೆ, ಸಾವೆ, ಸಾಮೆ ಅಂತ ಕೇಳ್ತೀರಾ, ಸಾಮೆ, ಮತ್ತೆ ಅದನ್ನ ಹೇಳ್ತೀರಾ, ಬರಗು, ಹಾರಕ, ಹಾಂ, ಸೊ ಈ ಥರದ್ದೆಲ್ಲ ನೀವು ಹೇಳ್ಬೋದು. ಓಕೆ, ಸೊ ಕೆಲವೊಂದು ಅವ್ರನ್ನ ಪಾಸಿಟಿವ್ಸ್ ಏನು, ಒಂದು ಬರ ನಿರೋಧಕ ಅಂತ ತಗೋತೀರಾ ಅಥವಾ ಇನ್ನೊಂದು ರೀತಿಯಲ್ಲಿ ಏನು ಕಡಿಮೆ ನೀರು ಸಾಕಾಗತ್ತೆ ಅಂತ ಹೇಳ್ತೀರಾ. ಇನ್ನು ಪೋಷಕಾಂಶದ ಒಳಗಡೆ ನೀವು ನೋಡೋದಕ್ಕೋದ್ರೆ ಪೋಷಕಾಂಶ ಹೇಗೆ, ಪೋಷಕಾಂಶ ಜಾಸ್ತಿ ಇರೋದನ್ನು ನೋಡ್ತೀರಾ. ಸೊ ಇವೆಲ್ಲ ಕೆಲವೊಂದು ಅಡ್ವಾಂಟೇಜಸ್ ಇತ್ತು. ಓಕೆ, ಸೊ ಅಗೇನ್ ಈಗ ನಾರ್ಮಲ್ ಆಗಿ ನೀವು ಗ್ರೀನ್ ರೆವಲ್ಯೂಷನ್ ಅಂದಾಗ ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ಏನಾಗಿದೆ, ಈ ಸಿರಿಧಾನ್ಯಗಳನ್ನ ಹಿಂದೆ ಬಿಟ್ಬಿಟ್ಟಿದ್ದೀವಿ ಅದಲ್ವಾ. ಅಥವಾ ಅದನ್ನ ನಾರ್ಮಲ್ ಆಗಿ ಅದಕ್ಕೆ ಏನ್ ಮಾಡ್ತೀವಿ, ಜನರಲ್ ಆಗಿ ಹೇಳ್ಬೇಕಾದ್ರೆ ಈ ತರದ ಹೆಸರಿಂದ ಹೇಳ್ತೀವಿ, ರೈಸ್ ವೀಟ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನ, ಅಕ್ಕಿ ಮತ್ತು ಗೋಧಿ ವ್ಯವಸ್ಥೆ ಅಂತ ಕರಿತೀವಿ. ಸೊ ಆ ಥರದ ಒಂದು ಪ್ರಾಬ್ಲಮ್ ಇದೆ. ಅದಕ್ಕಾಗಿ ಈಗ ಏನ್ ಮಾಡ್ತಿದ್ವಿ, ಇಂಥವುಗಳಿಗೂ ಕೂಡ ಒಂದಿಷ್ಟು ಉತ್ತೇಜನವನ್ನ ನೀಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ಮತ್ತೊಂದು ಸಾವಯವ ಕೃಷಿ ಅಳವಡಿಕೆ ಮತ್ತು ದೃಢೀಕರಣ ಅಂತ ಕರಿತಾರೆ. ಅಂದ್ರೆ ಮೀನಿಂಗ್ ಏನು, ಯಾವ ವಸ್ತುಗಳನ್ನ ಅಥವಾ ಉತ್ಪನ್ನಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೆದಿದ್ರು ಅದಕ್ಕೆ ಸರ್ಟಿಫಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡೋದು. ಸೊ ಅದನ್ನ ಸರ್ಟಿಫಿಕೇಶನ್ ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಸಿಗತ್ತೆ. ಸೊ ಅಥವಾ ಜನರಿಗೂ ಕೂಡ ಏನಾಗುತ್ತಾರೆ, ಯಾರು ಇದನ್ನ ಕನ್ಸ್ಯೂಮ್ ಮಾಡ್ತಾರೋ ಅವರಿಗೂ ಕೂಡ ಒಂದು ಪಾರದರ್ಶಕವಾದಂತ ಮಾಹಿತಿ ಸಿಗುತ್ತೆ. ಸೊ ಆ ಥರದ ಒಂದು ಇದನ್ನ ಹೇಳ್ತಾರೆ ಸಾವಯವ ದೃಢೀಕರಣ. ಇನ್ನು ಸಾವಯವ ಇಂಗಾಲ ಅಂತ ಕೂಡ ಇದೆ, ಸಾವಯವ ಇಂಗಾಲ ಅಭಿಯಾನ. ಸೊ ಇದರಲ್ಲಿ ಏನ್ ಮಾಡ್ತೀರಾ, ಹೆಚ್ಚಾಗಿ ಹಸಿರೆಲೆ ಗೊಬ್ಬರಗಳನ್ನ ಮಾಡಬಹುದಾದಂತ ಬಿತ್ತನೆ ಬೀಜಗಳನ್ನ ಅವ್ರು ಏನ್ ಮಾಡ್ತಾರೆ, ಸೊ ಕೊಡ್ತಾರೆ. ಅದರಲ್ಲಿ ಆ ಥರದ ಬೀಜಗಳಲ್ಲಿ ಎರಡನ್ನ ನೆನ್ಪಿಟ್ಕೋಬಹುದು, ಸನ್ಹೆಂಚ್ ಮತ್ತೆ ಡಯಾಂಚ ಅಂತ. ಸೊ ಆ ತಳಿಗಳು, ಸೊ ಅದನ್ನ ನೀವು ಬಳಸೋದ್ರಿಂದ ಅಥವಾ ಅದನ್ನ ಬೆಳೆಸೋದ್ರಿಂದ ಅದರಿಂದ ಏನು ಎಲೆಗಳು ಉದುರತ್ತಲ್ವಾ, ಅದನ್ನೇ ನೀವು ಗೊಬ್ಬರವನ್ನಾಗಿ ಮಾಡ್ಬೋದು ಅಂತೇಳಿ, ಹಸಿರೆಲೆ ಗೊಬ್ಬರಗಳು. ಸೊ ಆ ಥರ ಯೂಸ್ ಆಗತ್ತಂತ ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಸೊ ಇವು ಇಂಗಾಲಕ್ಕೆ ಸಂಬಂಧಪಟ್ಟಾಗಿ ಎಸ್. ಸೊ ಈಗ ನೀವೇನಾದ್ರೂ ಈ ತರ ಅಬ್ಸರ್ವ್ ಮಾಡಿದ್ರೆ, ಮೊದಲಾದ್ರೆ ನಮ್ಮಲ್ಲಿ ಏನಾಗಿತ್ತು, ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ಮಾಡ್ತಿದ್ವಿ ಮೊದಲು, ಕನ್ವೆನ್ಷನಲ್ ಸಾಂಪ್ರದಾಯಿಕವಾಗಿ ನಾವು ಮಾಡ್ಬೇಕಾದ್ರೆ, ಸಾಂಪ್ರದಾಯಿಕವಾಗಿ ನಮ್ಗೆ ಅಲ್ಲಿ ನಮ್ಮಲ್ಲಿ ಎಲ್ಲೂ ವೇಸ್ಟ್ ಅನ್ನುವಂತ ಕಾನ್ಸೆಪ್ಟ್ ಇರಲಿಲ್ಲ ಅದಲ್ವಾ. ಸೊ ಹಳ್ಳಿಯಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ, ಸೊ ನಾನು ನಿಮ್ಗೆ ಮೊದಲು ಹೇಳಿದ್ದೆ, ಸೊ ಹಳ್ಳಿಯಲ್ಲಿ ಏನು ಹೈನುಗಾರಿಕೆ ಮಾಡ್ತೀವಿ ಅದರಿಂದ ಬರುವಂತ ವೇಸ್ಟ್ ಅನ್ನ ನಾವೇನ್ ಮಾಡ್ತೀವಿ, ಅಗ್ರಿಕಲ್ಚರ್ಗೆ ಇನ್ಪುಟ್ ಆಗಿ ಬಳಸ್ತಿದ್ವಿ. ಅಗ್ರಿಕಲ್ಚರ್ಗೆ ಬರುವಂತ ವೇಸ್ಟ್ ಏನಿದೆ ಅದನ್ನ ಹೈನುಗಾರಿಕೆಗೆ ಇನ್ಪುಟ್ ಆಗಿ ಬಳಸ್ತಿದ್ವಿ. ಅದಕ್ಕಾಗಿ ವೇಸ್ಟ್ ಅನ್ನುವಂತ ಕಾನ್ಸೆಪ್ಟ್ ಎಲ್ಲೂ ಇರಲಿಲ್ಲ. ಸೊ ಅದ್ರ ಸ್ವಲ್ಪ ಮಟ್ಟಿಗೆ ಇಳುವರಿ ಕಡಿಮೆ ಇತ್ತು. ಸೊ ಯಾಕಂದ್ರೆ ಅದರಲ್ಲಿ ನಮ್ಗೇನಿರುತ್ತೆ, ಬಹಳ ಒಳ್ಳೆ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಇಳುವರಿ ಕಡಿಮೆ ಇದ್ದಿದ್ದನ್ನು ನೋಡ್ತೀರ. ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗೆಲ್ಲ ಸ್ವಲ್ಪ ಮಟ್ಟಿಗೆ ಇಳುವರಿ ಕಡಿಮೆ ಇರೋದನ್ನು ನೋಡ್ತೀರ. ಈಗಿನ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ನಾವು ಹೇಳಿದಾಗ, ಸೊ ಇದು ಇಳುವರಿ ಕೂಡ ಜಾಸ್ತಿ ಇರುವಂತ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ಹೇಳ್ತಿದ್ರು, ಇಳುವರಿ ಕೂಡ ಜಾಸ್ತಿ ಇರೋದು. ಅದರ ಜೊತೆಲಿ ಏನ್ ಮಾಡ್ತೀವಿ, ಕೆಲವೊಂದು ನೈಸರ್ಗಿಕವಾದಂತ ಪ್ರಿನ್ಸಿಪಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಈಗ ನಿಮ್ಗೇನಾಗುತ್ತೆ, ಯಾವ್ದಾದ್ರೂ ಕೀಟ ಅಥವಾ ಕ್ರಿಮಿಗಳು ಆ ಒಂದು ಪರ್ಟಿಕ್ಯುಲರ್ ಅಂತ ಬೆಳೆಗೆ ಸೊ ಅದನ್ನ ನಾಶ ಮಾಡುತ್ತೆ ಅಂತಂದ್ರೆ, ಅವಾಗ ಏನ್ ಮಾಡ್ತೀರಾ, ಅಲ್ಲಿ ಜೀವಾಮೃತದ ಹೆಸರಿನಲ್ಲಿ ಬೆಲ್ಲ ಹಾಕ್ತಾರೆ ಅದಲ್ಲ. ಸೊ ಬೆಲ್ಲ ಯಾಕೆ ಹಾಕ್ತಾರೆ ಅದಕ್ಕೆ, ಸೊ ಬೆಲ್ಲ ಯಾಕೆ ಹಾಕ್ತಾರೆ ಅಂದ್ರೆ ಇರುವೆಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಸೊ ಇರುವೆಗಳು ಬರೋದಕ್ಕೆ ಸ್ಟಾರ್ಟ್ ಆದ್ನಂತರ ಏನಾಗುತ್ತೆ, ಅವೆಲ್ಲ ಕ್ರಿಮಿ ಕೀಟಗಳು ಏನ್ ಬರುತ್ತಲ್ಲ, ಸೊ ಅವುಗಳನ್ನ ಅವು ಏನ್ ಮಾಡುತ್ತೆ, ಕೊಲ್ಲತ್ತೆ ಅನ್ನೋ ಕಾರಣಕ್ಕೆ. ಸೊ ಅದನ್ನೇ ಯೂಸ್ ಮಾಡ್ತಾರೆ, ಜೇಡ ಏನಿದೆಯಲ್ಲ, ಜೇಡರ ಹುಳುಗಳು, ಅವುಗಳನ್ನ ಅಟ್ರಾಕ್ಟ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಸೊ ಅವುಗಳನ್ನ ಅಟ್ರಾಕ್ಟ್ ಮಾಡಿದ್ರು ಕೂಡ ನಿಮ್ಗೆ ಕೀಟಗಳ ಹಾವಳಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಕಪ್ಪೆಗಳಾಗಿರ್ಬೋದು, ಸೊ ಇವುಗಳು ಕೂಡ ಅವು ಮೊದಲೆಲ್ಲ ನೀವೇನ ನೋಡ್ಬೋದಿತ್ತು, ಈ ತರ ಹೊಲಗಳಿದ್ರೆ ಕಪ್ಪೆಗಳು ಬಹಳ ಕಾಣ್ತಿತ್ತು, ಈಗ ಕಾಣಲ್ಲ ಅದಲ್ಲ. ಸೊ ಈಗ ಬಹಳ ಕಡಿಮೆ ಆಗಿದೆ. ಸೊ ಅವೆಲ್ಲ ನಿಮ್ಗೆ ಈ ತರದ ಕೀಟಗಳನ್ನ ಸೊ ಈ ತರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸೊ ನೈಸರ್ಗಿಕವಾಗಿ ಯಾವುದು ಈ ಫುಡ್ ಚೈನ್ ಅಲ್ಲಿ ಇದೆಯೋ ಅಂತ ಪ್ರಾಣಿಗಳನ್ನ ಬಳಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ.
ಸೊವೆಲ್ಲ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಾಗ. ಓಕೆ, ಸೊ ಇದು ನಮಗೆ ಒಂದು ಯಾವುದು ಆರ್ ಕೆ ವಿ ವೈ ಅಥವಾ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ಕರೆದಲ್ಲ, ಅದರ ಒಳಗಡೆ ನೀವು ಏನು ನೋಡ್ಬೋದು, ಕೆಲವೊಂದು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಗೆ ಏನು ಮಾಡಿದ್ವಿ, ಸ್ಪೆಷಲ್ ಆಗಿ ಒಂದಿಷ್ಟು ಕೆಲಸಗಳನ್ನು ಕೊಟ್ಟಿದ್ವಿ, ಹೊಣೆಗಾರಿಕೆಗಳನ್ನು ಕೊಟ್ಟಿದ್ವಿ. ಸೊ ಏನು ನಿಮ್ಗೆ ಏನಾದರೂ ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಎಲ್ಲೆಲ್ಲಿದೆ ಅಂತ ಹೇಳಿ ತಿಳಿಬೇಕು ಅಂತಂದ್ರೆ ಕೆಲವೊಂದನ್ನು ನೋಡ್ಬೋದು, ಶಿವಮೊಗ್ಗ ಆಗಿರ್ಬೋದು, ಬಾಗಲಕೋಟೆದಾಗಿರ್ಬೋದು, ಸೊ ಅಥವಾ ಇವನ್ ಬೆಂಗಳೂರದಾಗಿರ್ಬೋದು, ಸೊ ಅಥವಾ ಪುತ್ತೂರಿನಲ್ಲಿರುವಂತಹ ಗೇರು ಸಂಶೋಧನಾ ನಿರ್ದೇಶನಾಲಯ ಆಗಿರ್ಬೋದು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಅಥವಾ ಮಂಗಳೂರಿನಲ್ಲಿರುವುದು, ಈ ಥರದಲ್ಲಿ ನಿಮಗೆ ಕೆಲವೊಂದು ಮಾಹಿತಿಗಳು ಕೂಡ ಇಲ್ಲಿಂದ ಸಿಗುತ್ತೆ. ಅಗೇನ್ ಎಕ್ಸಾಕ್ಟ್ ಆಗಿ ಬಹಳ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಹೇಳೋದಕ್ಕೆ ಬರಲ್ಲ, ಕೆ ಪಿ ಎಸ್ ಸಿ ಎಲ್ಲಿಂದ ಕೇಳುತ್ತಂತ ಹೇಳೋದಕ್ಕೆ ಬರಲ್ಲ. ಸೊ ಇನ್ನು ಬೆಳೆ ವಿಮಾ ಯೋಜನೆಗೆ ಸಂಬಂಧಪಟ್ಟಾಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನೋಡಿದ್ವಿ, ಅದರಲ್ಲಿ ನಿಮ್ಗೆ ಹೇಳಿದೆ ಎಸ್ ಟೆಕ್ ಅಂತ ಹೇಳಿ ಒಂದನ್ನು ಬಳಸ್ತಿದ್ದಾರೆ ಅಂತ. ಸೊ ಎಸ್ ಟೆಕ್ ಯೀಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಬೇಸ್ಡ್, ಸಾರಿ ಸರ್ವೆ ಅಂತ ಹೇಳಿದಲ್ಲ, ಸಿಸ್ಟಮ್ ಬೇಸ್ಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಸಿಸ್ಟಮ್. ಸೊ ಈ ಥರದಲ್ಲ ನಿಮಗೆ ಕೆಲವೊಂದು ಎಸ್ ಟೆಕ್ಗೆ ಸಂಬಂಧಪಟ್ಟಾಗಿ ಬಳಸ್ತಾರೆ. ಸೊ ಇನ್ನು ಸಾವಯವ ಕೃಷಿಗೆ ಸಂಬಂಧಪಟ್ಟಾಗಿ ಇವು ಮೂರು, ಸಾವಯವ ಕೃಷಿ ಅಳವಡಿಕೆ ಮತ್ತು ದೃಢೀಕರಣ, ರೈತ ಸಿರಿ ಮತ್ತು ಸಾವಯವ ಇಂಗಾಲ. ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್. ಸೊ ನೆಕ್ಸ್ಟ್ ಇದನ್ನು ಕೂಡ ನೀವು ನೋಡ್ಬೋದು, ಕೃಷಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗಿ ತರಬೇತಿಯನ್ನು ನೀಡುವಂಥ ಪ್ರಯತ್ನ ಮಾಡ್ತೀವಿ, ಟ್ರೈನಿಂಗ್ ಅನ್ನು ನೀಡುವಂಥದ್ದು. ಓಕೆ, ಸೊ ಟ್ರೈನಿಂಗ್ ಅನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಇದೇನು ಮಾಡುತ್ತೆ, ಒಂದು ಮಿನಿಮಮ್ ಅಥವಾ ಕನಿಷ್ಠ ಆದಾಯವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ 6,000 ಪ್ರತಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಕೊಡ್ತೀವಿ. ಕರ್ನಾಟಕದಲ್ಲಿ ಏನು ಮಾಡಿದ್ವಿ ನಾವು ಅದನ್ನ, ಮತ್ತು 4,000 ಎಕ್ಸ್ಟ್ರಾ ಮಾಡ್ಕೊಂಡು ಟೋಟಲ್ 10,000 ಮಾಡಿದ್ವಿ. ಸೊ ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲ ಟೈಮು ಬರ್ತಾ ಇಲ್ಲ, ಅದು 6,000 ಬರ್ತಾ ಇದೆ, 4,000 ಬರೋದು ಸ್ವಲ್ಪ ಕಷ್ಟ ಇದೆ ಮುಂದೆ, ಹಾಂ ನಿಲ್ಲಿಸಿದ್ದಾರೆ. ಸೊ ಆ ಕಾರಣಕ್ಕೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರೋಣ, ಕೃಷಿಗೆ ಯೋಗ್ಯವಾದಂಥ ಬಂಜರು ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಹೇಳಿದೆ. ಸೊ ಅದನ್ನು ನೀವು ನೋಡ್ಬೋದು ಇಲ್ಲಿಯೂ ಕೂಡ. ಸೊ ಓವರ್ಆಲ್ ಲಿಸ್ಟ್ನಲ್ಲಿ ನಮಗೇನಿದೆ, ಸೊ ಇಲ್ಲಿ 11.64 ಲಕ್ಷ ಬೀಳು ಭೂಮಿ ಫ್ಯಾಲೋಲ್ಯಾಂಡ್. ಸೊ ಇನ್ನು 3.08 ಲಕ್ಷ ಹೆಕ್ಟೇರ್ ಹಿಂದೆ ಕೃಷಿಗೆ ಯೋಗ್ಯವಾದಂಥ ಬಂಜರು ಭೂಮಿ ಇದೆ ಅಂತ. ಸೊ ಅದನ್ನೇ ನೋಡಿ ಏನು ಮಾಡೋದು ಕೇಳ್ತಿದ್ರೆ, ತೋಟಗಾರಿಕೆ ಬೆಳೆಗಳನ್ನು ಅಥವಾ ಕೃಷಿ ಬೆಳೆಗಳನ್ನು, ಕೃಷಿ ಅರಣ್ಯ ಬೆಳೆಗಳನ್ನು, ಅಗ್ರೋ ಫಾರೆಸ್ಟ್ರಿ ಅಥವಾ ಹಾರ್ಟಿಕಲ್ಚರನ್ನು ಮಾಡೋದಕ್ಕೆ ಹೇಳ್ತದೆ. ಎಸ್, ಬೀಳು ಭೂಮಿ ಅಂದ ಫಾಲೋ ಲ್ಯಾಂಡ್ ಅಂದರೆ ಅದನ್ನ ಬಳಸೋದಕ್ಕಾಗಲ್ಲ ಅಂತ ಹೇಳ್ಬೋದು, ಬಳಸೋದಕ್ಕೆ ಆಗದೇ ಇರುವಂಥದ್ದು, ಕೃಷಿಗೆ ಯೋಗ್ಯವಲ್ಲದ ಹಾಳು ಭೂಮಿ ಅಂತ ಹೇಳ್ತದೆ. ಸೊ ಅದನ್ನು, ಸೊ ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ನಿಮ್ಗೇನಿದೆ, ಸೊ ಇವನ್ ನೀರಿಗೆ ಅಥವಾ ನೀರಾವರಿಗೆ ಅಳವಡಿಕೆ ಆಗಬೇಕಾದಂತಹ ಪ್ರದೇಶಗಳು ಕೂಡ ಇದೆ, ಅದನ್ನ ಇನ್ನು ಸೊ ನೀರಾವರಿ ಕೊಡೋದಕ್ಕೆ ಆಗ್ತಾ ಇಲ್ಲ, ಸಂತವುಗಳನ್ನು ಕೂಡ ಹೇಳ್ತಿದ್ರು. ಇತ್ತೀಚೆಗೆ ಇನ್ನು ಕೂಡ ನಾವು ನೋಡ್ತೀರ, ಸಣ್ಣ ನೀರಾವರಿ ಯೋಜನೆಗಳು ಅಂತೇಳಿ ಬರ್ತಾ ಇದ್ವಲ್ಲ, ಮೈಕ್ರೋ ಇರಿಗೇಷನ್, ಸಾಕಾರದ ಚಿಕ್ಕ ಚಿಕ್ಕದಾದಂತಹ ಇರಿಗೇಷನ್ ರಿಲೇಟೆಡ್ ಸೊ ಇದನ್ನು ಕೂಡ ಅಂತಿದ್ರು. ಸೊ ಇನ್ನು ಜಲಾನಯನ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನೀವು ನೋಡ್ತೀರಾ, ಸೊ ಬಹಳಷ್ಟು ಬೇರೆ ಬೇರೆ ಯೋಜನೆಗಳನ್ನು ನೋಡ್ತೀರಾ, ಅದರಲ್ಲಿ ಒಂದು ಯಾವುದು ವಿಶ್ವ ಬ್ಯಾಂಕ್ ನೆರವಿನಲ್ಲಿ ಇರುವಂತಹ ರಿವಾರ್ಡ್ ಯೋಜನೆ ಆಗಿರ್ಬೋದು, ಇನ್ನೊಂದು ಇದು ಬಹಳ ಇಂಪಾರ್ಟೆಂಟ್ ನಬಾರ್ಡ್ನ RIDF ಆಗಿರ್ಬೋದು. ಸೊ ಕೃಷಿ ಸಿಂಚಾಯಿ ಯೋಜನೆ ಆಲ್ರೆಡಿ ನೋಡಿದ್ವಿ, ಸೊ ಇವೆರಡು ಬಹಳ ಇಂಪಾರ್ಟೆಂಟ್. ನಬಾರ್ಡ್ನ RIDF ಅಂದ್ರೆ ಏನಿದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ನೋಡ್ತೀರ ಅದಲ್ಲ. ಸೊ ಇದಕ್ಕೆ ನಾರ್ಮಲ್ ಆಗಿ ದುಡ್ಡು ಎಲ್ಲಿಂದ ಬರುತ್ತೆ, ಒಂದು ರೂಟು ಎಲ್ಲಿಂದ ಬರುತ್ತೆ, ಬ್ಯಾಂಕಿಂಗ್ ಸಂಬಂಧಪಟ್ಟಾಗಿ ಕೇಳಿರ್ತೀವಿ. ಸೊ ಎಲ್ಲ ಒಂದು ಕಡೆಯಿಂದ ಬರುತ್ತಲ್ಲ, ಬ್ಯಾಂಕ್ನಿಂದ, ಬ್ಯಾಂಕಲ್ಲಿ ಆದ್ಯತಾ ವಲಯ ಸಾಲಗಳು ಅಂತೇಳಿ ಹೌದಲ್ವ, ಆದ್ಯತಾ ವಲಯ ಸಾಲಗಳು, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತೇಳಿ. ಅದನ್ನ ಅಕಸ್ಮಾತ್ ಆಗಿ ಬ್ಯಾಂಕ್ಗಳು ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ, ಸೊ ಆವಾಗ ಏನು ಬರಬೇಕು ಅದಕ್ಕೆ, RIDF ಆ ದುಡ್ಡು ಬರಬೇಕು ಅದಲ್ವಾ. ಸೊ ಅದನ್ನೇ ಏನಾದರೂ ಅದು ಫಾರಿನ್ ಬ್ಯಾಂಕ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅದೇನು ಬರಬೇಕು, ಸ್ಮಾಲ್ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಫಂಡ್ಗೆ ಬರಬೇಕು, ಸಿಡ್ಬಿ ಅಡಿಯಲ್ಲಿ ಇದು ಸ್ಮಾಲ್ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್. ಸೊ ಇದು RIDF ಅಂತಂದಾಗ ನಬಾರ್ಡ್ನ ಅಡಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಿರುವಂತಹ ದುಡ್ಡನ್ನು ಏನ್ ಮಾಡುತ್ತೆ, ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಬಳಸಲಾಗುತ್ತೆ. ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅದು ದುಡ್ಡನ್ನು ಬಳಸ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ರೋಡ್ ಅನ್ನ ನಿರ್ಮಾಣ ಮಾಡಿರ್ಬೋದು, ಸೊ ಅಥವಾ ಬೇರೆ ಯಾವ್ದಾದ್ರು ಗೋದಾಮುಗಳನ್ನ ಈ ತರದಲ್ಲಿ ಎಂಜಿಲ್ಲ ಅದಕ್ಕೆ ಅದನ್ನ ಬಳಸ್ಬೋದು. ಸೊ ಇನ್ನು ವಿಶ್ವ ಬ್ಯಾಂಕ್ನ ರಿವಾರ್ಡ್ ಯೋಜನೆ ಕೂಡ ಇದೇ ತರ ನಿಮ್ಗೆ ಏನಾಗುತ್ತೆ, ಸೊ ಈ ತರದ ರಿಜುವಿನೇಷನ್ಗೆ ಸಂಬಂಧಪಟ್ಟಾಗಿದೆ. ಸೊ ಇನ್ನು ಕೆಲವೊಂದು ಈ ತರದ ಯೋಜನೆಗಳು ಕೂಡ ಇದೆಯಾ, ಪಶ್ಚಿಮ ವಾಹಿನಿ ಯೋಜನೆ ಕೇಳದಾಗಿದೆಯಾ ಏನಾದ್ರು. ಸೊ ಏನಿದು ಪಶ್ಚಿಮ ವಾಹಿನಿ ಯೋಜನೆ,
ಸೊ ಪಶ್ಚಿಮ ವಾಹಿನಿ ಯೋಜನೆ ಅಂತಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಸೊ ನಾರ್ಮಲ್ ಆಗಿ ಪೂರ್ವಕ್ಕೆ ಹರಿಯುವಂತ ನದಿಗಳನ್ನ ಹೆಚ್ಚಾಗಿ ನಾವು ಬಳಸ್ಕೊಂಡಿದೀವಿ ಅದಲ್ಲ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಬಹಳ ಶಾರ್ಟ್ ಆಗಿದೆ, ಅಂದ್ರೆ ವೆಸ್ಟರ್ನ್ ಘಾಟ್ ನ ತುದಿಯಲ್ಲೇ ಹುಟ್ಟತ್ತೆ, ಸೊ ಆ ಕಡೆ ಕರಾವಳಿಗೆ ಸೇರ್ಬಿಡುತ್ತೆ. ಸೊ ಅದನ್ನ ಜಾಸ್ತಿಯಾಗಿ ನಾವು ಬಳಸಿಕೊಳ್ಳೋದಕ್ಕೆ ಆಗಿಲ್ಲ ಇನ್ನೂ ತನಕ. ಅದಕ್ಕಾಗಿ ಏನ್ ಮಾಡ್ತಿದ್ವಿ, ಅಲ್ಲಿ ಕೆಲವೊಂದು ಕಿಂಡಿ ಅಣೆಕಟ್ಟುಗಳನ್ನ ಕಟ್ಟಿ ಅದರ ಮೂಲಕ ಅಲ್ಲಿ ನೀರನ್ನು ಕೂಡ ಬಳಸ್ಕೊಳ್ಳುವಂತ ಒಂದು ಯೋಜನೆಗಳನ್ನ ತರ್ತಾ ಇದ್ವಿ ಪಶ್ಚಿಮ ವಾಹಿನಿ. ಅಗೇನ್ ಅದರಲ್ಲಿ ಕೂಡ ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನು ಕೂಡ ನೋಡಬೇಕು. ಯಾಕಂದ್ರೆ ಪಾಸಿಟಿವ್ ಅಂದ್ರೇನು, ಈ ತರ ನೀರನ್ನ ನೀವು ಎಲ್ಲೋ ಒಂದು ನಗರಕ್ಕೆ ಸಪ್ಲೈ ಮಾಡ್ಬೋದು ನಿಜ, ಆದ್ರೆ ನೆಗೆಟಿವ್ಸ್ ಅಂದಾಗೇನು, ಸೊ ಅದು ಬಹಳ ಸೂಕ್ಷ್ಮವಾದಂತ ಪ್ರದೇಶ ಅದಲ್ಲ. ಸೊ ಅಥವಾ ಅದನ್ನ ನಾವು ಯಾವ್ದ್ರಲ್ಲಿ ನೋಡ್ತೀವಿ, ಪಶ್ಚಿಮ ಘಟ್ಟ ಅಂತಂದಾಗ ಸೊ ಬಯೋ ಹಾಟ್ಸ್ಪಾಟ್ ಹೌದಲ್ವ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಗಳ ಒಳಗಡೆ ನೋಡ್ತೀವಿ, ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ ಗಳ ಒಳಗಡೆ. ಸೊ ಭಾರತದಲ್ಲಿ ಎಷ್ಟಿದೆ ಅಂತೇಳಿ ಯಾರಿಗಾದ್ರೂ ನೆನಪಿದ್ಯಾ, ಭಾರತದಲ್ಲಿ ಎಷ್ಟಿದೆ, ನಾಲ್ಕಿದೆ ಹೌದಲ್ವಾ, ನಾಲ್ಕರಲ್ಲಿ ಒಂದು ಪಶ್ಚಿಮ ಘಟ್ಟ ಮತ್ತು ಶ್ರೀಲಂಕಾ ಅಂತ ಕರಿತಾರೆ. ಸೊ ಇನ್ನು ಮತ್ತೆ ಯಾವ್ದೊಂದು ನೋಡ್ತೀರಾ, ಸೊ ಮತ್ತೊಂದು ಯಾವ್ದು, ಈಸ್ಟರ್ನ್ ಹಿಮಾಲಯ ಅಂತೇಳಿ ಸಪರೇಟ್ ಇದೆಯಾ, ಈಸ್ಟರ್ನ್ ಹಿಮಾಲಯ ಅಂತೇಳಿ ಸಪರೇಟ್ ಇದೆಯಾ, ಅಥವಾ ನಾರ್ಮಲ್ ಆಗಿ ಹಿಮಾಲಯ ಅಂತ ಹೇಳ್ತಾರೆ. ಸೊ ಹಿಮಾಲಯ ಅಂತ ಕರಿತಾರೆ, ಈಸ್ಟರ್ನ್ ಅಂತ ಕರಿತಾರೆ, ಈಸ್ಟರ್ನ್ ಇಲ್ಲ. ಸೊ ಯಾಕೆ ಈಸ್ಟರ್ನ್ ಇಲ್ಲ ಅಂತ ಹೇಳ್ತಿದ್ವಿ, ಇಂಡೋ ಬರ್ಮಾ ರೀಜನ್ ಅಂತೇಳಿ ಬರ್ತದೆ, ಇಂಡೋ ಬರ್ಮಾ ರೀಜನ್ ಅಂತೇಳಿ ಬರ್ತದೆ. ಸೊ ಹಿಮಾಲಯ ಪ್ಲಸ್ ಇಂಡೋ ಬರ್ಮಾ, ಮತ್ತೊಂದು ಚಿಕ್ಕದು ಒಂದೇ ಒಂದು ಐಲ್ಯಾಂಡ್ ಅದರಲ್ಲಿ ಪಾಸ್ ಆಗುತ್ತೆ, ಯಾವುದು, ಸುಂದರ್ಲ್ಯಾಂಡ್ ಅಂತ ಗೊತ್ತಿರೋ ಅದಲ್ಲ, ಸುಂದರ್ಲ್ಯಾಂಡ್. ಯಾವ ಐಲ್ಯಾಂಡ್ ಬರುತ್ತೆ, ನಿಕೋಬಾರ್, ಓಕೆ, ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಸೊ ಅವುಗಳನ್ನ ಕೆಲವೊಂದು ಪಾಯಿಂಟ್ಗಳನ್ನು ನೋಡ್ತೀವಿ, ಓಕೆ ಫೈನ್. ಸೊ ಅಗೇನ್ ಆರ್ ಕೆ ವಿ ವೈ ರಫ್ತಾರ್ ಅನ್ನುವಂತ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತೀನಿ, ಮಳೆ ಆಧಾರಿತ ಪ್ರದೇಶದ ಅಭಿವೃದ್ಧಿಯನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇದು ಯಾವುದು, ಆರ್ ಕೆ ವಿ ವೈ ರಫ್ತಾರ್. ಸೊ ಆರ್ ಕೆ ವಿ ವೈ ಅಂದ್ರೆ ಏನದು, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಅಂತೇಳಿ ನೋಡಿದ್ರಲ್ಲ, ಅದರ ಒಳಗಡೆ ಒಂದು ರಫ್ತಾರ್ ಅಂತ ಹೇಳ್ತಾರೆ. ಸೊ ರೈನ್ ಪೇಡ್ ಏರಿಯಾ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು, ಸೊ ಆರ್ ಕೆ ವಿ ವೈ ರಫ್ತಾರ್ ಅಂತ ಹೇಳಿ. ಸೊ ಇನ್ನು ರಿವಾರ್ಡ್ ಯೋಜನೆ ಅಂತಂದಾಗ, ರಿವಾರ್ಡ್ ಅಂದ್ರೇನು, ರಿಜುವಿನೇಟಿಂಗ್ ವಾಟರ್ ಶೆಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್ ಅಂತ ಕೇಳ್ತೀವಿ. ಓಕೆ, ರಿವಾರ್ಡ್ ಯೋಜನೆ ವಿಶ್ವ ಬ್ಯಾಂಕ್ನ ನೆರವಿನಿಂದ ಇದನ್ನ ಮಾಡ್ತಾ ಇದ್ವಿ. ಸೊ ಇದು ಕೂಡ ನೆನಪಿರಲಿ. ಅದರ ಜೊತೆಯಲ್ಲಿ ಇಲ್ಲಿ ಪಾಲು, ಸೊ ಕೆಲವೊಂದು ಪಾಲುಗಳನ್ನು ಕೂಡ ಹೇಳ್ತಾರೆ ನೋಡಿ. ಸೊ ಎಷ್ಟಿದೆ ಟೋಟಲ್ ಆಗಿ, 25 ಜಿಲ್ಲೆಗಳಲ್ಲಿ 600 ಕೋಟಿಯನ್ನ ನಾವು ಬಳಸ್ತಾ ಇದ್ವಿ. ಇದರಲ್ಲಿ ರಾಜ್ಯದ ಪಾಲು ಎಷ್ಟಿದೆ, 30%. ಸೊ ಇನ್ನು ವಿಶ್ವ ಬ್ಯಾಂಕ್ನ ನೆರವು ಎಷ್ಟಿರುತ್ತೆ, 70% ಅಂತ ಹೇಳ್ತೀವಿ. ಕ್ಷೇತ್ರದ ಫ್ಯಾಕ್ಚುಯಲ್ ಡೀಟೇಲ್ಸ್ ಇದ್ದಾಗ ಸ್ವಲ್ಪ ನೋಡ್ಕೋಬೇಕು, ಓಕೆ. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಸೊ ಅವುಗಳನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಿವಾರ್ಡ್ ಯೋಜನೆ ಅಂದ್ರೆ ಇದು. ಸೊ ನೆಕ್ಸ್ಟ್ ಬರೋಣ ರೈತ ಉತ್ಪಾದಕರ ಸಂಸ್ಥೆಗಳು. ಸೊ ಅಗೇನ್ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗಿ ನೀವೇನು ನೋಡ್ತೀರಾ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇರುವಂತ ಸಮಸ್ಯೆಗಳನ್ನ ಹೇಳ್ತಿದ್ದೆ ನಾನು. ಸೊ ಅವರಿಗೆ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತಲುಪಿಸೋದಕ್ಕಾಗ್ತಾ ಇಲ್ಲ. ಸಂತ ಸಂದರ್ಭದಲ್ಲಿ ಏನಾಗುತ್ತೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ರೈತ ಉತ್ಪಾದಕ ಸಂಸ್ಥೆಗಳನ್ನು ನೀವೇನಾದರೂ ಕ್ರಿಯೇಟ್ ಮಾಡಿದ್ರೆ, ಸೊ ಇದೇನು ಮಾಡುತ್ತೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಥವಾ ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸೋದಾಗಿರ್ಬೋದು, ಹೌದಾ, ನೇರ ಮಾರುಕಟ್ಟೆ ಬೆಂಬಲ ಆಗಿರ್ಬೋದು, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದು, ಅಥವಾ ರೈತರು ಉತ್ಪಾದಿಸುವ ಬೆಳೆಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆಯನ್ನು ದೊರಕಿಸಿಕೊಡುವುದು, ಸೊ ಈ ಥರದೆಲ್ಲ ಲಾಭಗಳನ್ನು ಪಡ್ತದೆ. ಹಾಗೆ ಇದನ್ನ ಎಕ್ಸಾಕ್ಟ್ ಆಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಬಹಳ ಜನಕ್ಕೆ ಇನ್ನೂ ಇದೆಯಲ್ಲ ಕನ್ಫ್ಯೂಷನ್, ಏನು ಒರಿಜಿನಲ್ ಎಕನಾಮಿಕ್ ಸರ್ವೆ ಓದೋದಾ ಗಿಸ್ಟ್ ಓದೋದಾ ಅಂತ ಹೇಳ್ಕೊಂಡು. ಓಕೆ, ಒರಿಜಿನಲ್ ಎಕನಾಮಿಕ್ ಸರ್ವೆ ಮೇನ್ಸ್ ಆನ್ಸರ್ ರೈಟಿಂಗ್ ಬಹಳ ಹೆಲ್ಪ್ ಮಾಡುತ್ತೆ. ಸೊ ಈಗ ನೀವು ಏನ್ ಥಿಂಕ್ ಮಾಡ್ತೀರಾ, ಬರೀ ನನ್ಗೆ ಮೇನ್ಸ್ಗೆ ಬಹಳ ಟೈಮ್ ಇದೆ, ಪ್ರಿಲಿಮ್ಸ್ಗೆ ಅಷ್ಟೇ ಸಾಕು ಅಂತೇಳೆಲ್ಲ ಥಿಂಕ್ ಮಾಡ್ತೀರ. ಸೊ ಆದ್ರೆ ಈ ತರ ನೀವು ಏನಿದೆಯಲ್ಲ ಪಾಯಿಂಟ್ಸ್ಗಳನ್ನ ನೋಡಿ, ಇವುಗಳನ್ನ ಕೆಲವೇ ಕೆಲವು ಪಾಯಿಂಟ್ ಅನ್ನ ನೀವು ಓದಿದ್ರು, ಸೊ ಇವುಗಳನ್ನ ಹಾಗೆ ಎತ್ತಿಟ್ಟರೆ ನಿಮ್ಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ. ಸೊ ಯಾವ ತರ ಬರೀಬಹುದು ನೀವು ಆನ್ಸರ್ ಅನ್ನಂತ, ಸೊ ಅದಕ್ಕಾಗಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ರೈತ ಉತ್ಪಾದಕರ ಸಂಸ್ಥೆಗಳ ಒಳಗಡೆ ಕೂಡ ನೋಡಿ ಯಾವ ತರ ಇದು ಮಾಡ್ತಿದ್ದಾರೆ ಟಾರ್ಗೆಟ್, 10,000 ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚನೆ ಮಾಡಬೇಕು ಅಂತ ಹೇಳ್ತಿದ್ರೆ. ಸೊ ಅದರ ಜೊತೆಯಲ್ಲಿ ಅಮೃತ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ತೀರಾ ಅಮೃತ. ಸೊ ಅದರ ಒಳಗಡೆ ಏನಿದೆ, ರೈತ ಮೀನುಗಾರರು ನೇಕಾರರು ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಇವೆಲ್ಲವುಗಳನ್ನ ಹೇಳ್ತಾರೆ. ಓಕೆ, ಸೊ ಅಮೃತ ಅನ್ನೋದು ಬಹಳಷ್ಟು ಯೋಜನೆಗಳಿದಾವೆ. ಆಲ್ರೆಡಿ ಒಂದು ಅಮೃತ, ಒಂದು ಅಮೃತ 2.02 ನೋಡಿದ್ವಲ್ವ, ಅರ್ಬನ್ ಸೊ ಟ್ರಾನ್ಸ್ಫಾರ್ಮೇಶನ್ಗೆ ಸಂಬಂಧಪಟ್ಟ. ಸೊ ಇನ್ನು ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಏನೇನು ನೋಡ್ತೀರಾ, ಮೂಲಸೌಕರ್ಯ, ಸ್ನೇಹಪರ ವಿದ್ಯುನ್ಮಾನ ವ್ಯವಸ್ಥೆ, ಇದೆಲ್ಲದರ ಮೂಲಕ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ನಮ್ಮಲ್ಲಿ ನಾವೇನ್ ಮಾಡ್ತಾ ಇಲ್ಲ, ನಾವು ಈ ನ್ಯಾಮ್ ಅನ್ನ ಯೂಸ್ ಮಾಡ್ತಿಲ್ಲ, ಅದ್ರ ಬದಲಾಗಿ ಏನಿದೆ, ನಮ್ಮದೇ ಆದಂತ ಸಿಸ್ಟಮ್ ಇದೆ, REMSL ಅಂತ ಹೇಳಿದೆ. ಓಕೆ, ಸೊ ಕರ್ನಾಟಕದಲ್ಲಿ ಇರುವಂತ ಸಿಸ್ಟಮ್ ಈ ನ್ಯಾಮ್ ಏನಿದೆಯಲ್ಲ, ಸೊ ರಾಷ್ಟ್ರದ ಮಟ್ಟದಲ್ಲಿ ಆ ತರ ಕರ್ನಾಟಕದಲ್ಲಿ ಇದೆ, ರಾಷ್ಟ್ರೀಯ ಇ ಮಾರುಕಟ್ಟೆ ಸರ್ವಿಸಸ್ ಲಿಮಿಟೆಡ್ ಅಂತೇಳಿ ಮಾಡ್ತೀವಿ. ಸೊ ಇನ್ನ ಸೊ ಕರ್ನಾಟಕದಲ್ಲಿ ನಾವು ಈ ತರ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಾನಿಕ್ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಒಳಗೊಳ್ಳೋದು.
ದರ ಎಷ್ಟಿದೆ, ಕ್ವಾಲಿಟಿಗಳನ್ನ ಯಾವ ಥರ ಇದೆ, ಯಾವ ಎ ಪಿ ಎಂ ಸಿಯಲ್ಲಿ ಎಷ್ಟು ದರ ಇದೆ, ಸೊ ಅದನ್ನೆಲ್ಲವನ್ನು ನೀವೇನು ಮಾಡ್ತೀರಾ, ಮಾಹಿತಿಗಳನ್ನ ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ತಿಳಿಸ್ತೀವಿ. ಸೊ ಅದನ್ನ ಆರ್ ಇ ಎಂ ಎಸ್ ಎಲ್ ಅಂತ ಕರಿತೀವಿ. ಸೊ ಇವೆಲ್ಲ ಕೆಲವೊಂದು. ಇನ್ನು ಕನಿಷ್ಠ ಬೆಂಬಲ ಬೆಲೆ ಅಂತಂದಾಗ, ಸೊ ಇದ್ರ ಮೇಲೂ ಕೂಡ ಲಾಸ್ಟ್ ಟೈಮ್ ಭಾಳಷ್ಟು ಎಲ್ಲ ಕ್ವಶನ್ ಆಗಿದೆ. ಕನಿಷ್ಠ ಬೆಂಬಲ ಬೆಲೆ, ಸೊ ನಾರ್ಮಲ್ ಆಗಿ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಷ್ಟು ಕೊಡ್ತಾರೆ ಒಂದು ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಫಾರ್ ಎಕ್ಸಾಂಪಲ್, ಬೆಳೆಯನ್ನ ಬೆಳೆಯೋದಕ್ಕೆ ಒಂದಿಷ್ಟು ವೆಚ್ಚ ಆಗಿದೆಯಲ್ಲ, ಈ ವೆಚ್ಚದ ಆಧಾರದ ಮೇಲೆ ಎಷ್ಟನ್ನ ಎಂ ಎಸ್ ಪಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಸೊ ಎಂ ಎಸ್ ಪಿ 50% ಎಕ್ಸ್ಟ್ರಾ ಅದಲ್ಲ.